ನೀನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾವ ನಂಬರ್ ಒಂದಿಲ್ಲ ಸರ್, ನನ್ನ ತಂಗಿನ ಮೊದಲನೇ ಸರಿ ಅವನು ಮೀಟ್ ಮಾಡಿದ. ಏನ್ರಿ ಸರ್ ನೀವು ಹೇಳ್ತಿರೋ ವ್ಯಕ್ತಿ ಇವರೇನಾ ಸ್ವಲ್ಪ ನೋಡಿ. ಹೌದು ಇವನೇ ಸರ್. ಆದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ, ಕೂದಲಿಗೆ ಕಲರ್ ಹಾಕಿದ್ದ, ಯಾವಾಗ ನೋಡ್ರು ಬಾಯಲ್ಲಿ ಬಬ್ಲು ಗಮ್ನ ಎಮ್ಮೆ ತರ ಅಗಿತಾನೆ ಇರ್ತಿದ್ದ ಸರ್. ನನ್ ದುಡ್ಡು ಹಾಳಾಗೋಗ್ಲಿ ಸರ್, ನನ್ ತಂಗಿ ಲೈಫ್ನೇ ಹಾಳು ಮಾಡ್ಬಿಟ್ಟ ಸರ್. ತಾವ್ ದಯವಿಟ್ಟು ಅವನ ಕಣ್ಣಿಡ್ದು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಸರ್. ತೋಳ್ರಿ ನೋಡಿಮ್ಮ, ನಿಮ್ಮ ಆಶ್ರಮಕ್ ಬಂದು ಮೋಸ ಮಾಡ್ದನು ಇವನೇನಾ? ಇಲ್ಲ, ಅವನ್ ಈ ತರ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ಅವನ ಮುಖದಲ್ಲಿ ದೈವೀಕ ಕಳೆ ಇತ್ತು, ಅದನ್ನ ನೋಡಿ ನಾವು ಮೋಸ ಹೋಗಿತ್ತು. ಇವ್ರು ಹೇಳೋದನ್ನೆಲ್ಲ ಬರ್ಕೊಳ್ರಿ. ನೋಡ್ರಿ, ನಿಮ್ ತಂಗಿನ್ ಚೀಟ್ ಮಾಡ್ದವನು ಇವನೇನಾ? ವೀಡೆ ಸರ್, ವೀಡೆ ಇಲ್ಲಾಗೆ ಉನ್ನಾಡು ಸರ್, ಇಲ್ಲಾಗೆ ಉನ್ನಾಡು. ಪೊಲೀಸ್ ಇಲಾಖೆಯಿಂದ ಒಂದು ಮುಖ್ಯ ಪ್ರಕಟಣೆ. ಹಲವಾರು ವೇಷಗಳಲ್ಲಿ ಕೆಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೇರೆ ಬೇರೆ ವೇಷ ಹಾಗೂ ಭಾಷೆಗಳಿಂದ ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥರಾಜನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಈತನ ಬಗ್ಗೆ ವಿವರ ತಿಳಿಸಿದವರಿಗೆ ಬಹುಮಾನ ಪ್ರಕಟಿಸಿದ್ದಾರೆ. ನಾನೊಂಬುದಿಲ್ಲ, ನೀವ್ ಹೇಳೋ ತರ ವ್ಯಕ್ತಿ ಅವರಲ್ಲ. He is a good man. ನೀನೇನ್ ಹೇಳ್ತೀಯ? ಹೆಣ್ಮಕ್ಳಿಗೆ ಬುದ್ಧಿ ಇರ್ಬೇಕು, ಬರೀ ಬ್ಯೂಟಿ ಇದ್ರೆ ಸಾಲದು. ಇಲ್ಲಿ ನೋಡು ಏನ್ ಬಂದಿದೆ ಅಂತ. ಅಯ್ಯೋ ಇದೇನೇ ಇದು? ಇವ್ನು ಅವನೇ ಕಡೆ. ಆಫೀಸರ್ಸ್, ಅವನ ಬಗ್ಗೆ ಡಿಫರೆಂಟ್ ಒಪಿನಿಯನ್ ಇದೆ. ಬಿ ಅಲರ್ಟ್. ಸರಿ ಸರ್. ಹಿ ಇಸ್ ವೆರಿ ಡೇಂಜರಸ್. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೇಬೇಕು. ನೋಡ್ರಯ್ಯ, ಅವನೊಬ್ಬ ದೊಡ್ಡ ಚೀಟರ್, ಅವನನ್ನ ಬಿಟ್ಕೊಡುದು. ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕಳಿಸಿ. ಓಕೆ ಓಕೆ ಸರ್. ಮಳೆ ಬರ್ತಿದೆ ಅಂತ ಮನೆ ಹೊರಡ್ಬಿಡ್ಬೇಡಿ.
ಏನಯ್ಯ ಮೇಲಿಂದ ಒಬ್ಬ ಬಿದ್ದ, ಅವನ ನಾವು ಹುಡುಕ್ತಾ ಇದೀವಿ, ನೀನೇನಾದ್ರೂ ನೋಡ್ದ್ಯಾ? ಬಿದ್ದದನ್ನ ನಾನು ನೋಡ್ದೆ ಸಾ, ಕಾಪಾಡೋಷ್ಟರಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ನಾವೇನ್ ಕಳ್ಳೆ ಪುಡಿ ತಿಂತಿಲ್ಲ ರೀ, ಹುಡುಕಿದ ತಕ್ಷಣ ಯಾವ ಕ್ರಿಮಿನಲ್ಲು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ಸಾಮಾನ್ಯದವನಲ್ಲ, ಬುದ್ಧಿವಂತ, ತುಂಬಾ ಬುದ್ಧಿವಂತ. ಟಿಕೆಟ್ ಹೇಳ್ರಿ, ಟಿಕೆಟ್ ತಗೊಳ್ರಿ, ಟಿಕೆಟ್ ತಗೊಂಡ್ರೆ ತುಂಬಟ್ಟ.
ಟಿಕೆಟ್ ತಗೊಂಡೆ ಅಂತ ಬಾಯ್ ಬಿಟ್ಟು ಮಾತಾಡಕ್ಕಾಗಲ್ಲ ನಿಂಗೆ. ಎಂತ ಎಂತ ಬಾಯ್ ಬಿಡುವುದು, ಎಂತ ಮಾತಾಡುವುದು? ಮಾತು 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 ಮಾತು, ಈ ದೇಶದಲ್ಲೂ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ತೂತ್ ಬಿದ್ದು ಹೋದ್ರೂ ಮಾತಾಡ್ತಾ ಇರ್ತಾರೆ. ನಿಮಗೆ ಒಂದು ವಿಷಯ ಗೊತ್ತುಂಟ, 90 ಜನ ಬರೀ ಮಾತಾಡಲು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟ, ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4-5 ಮಾತಾಡ್ತಾನೆ, ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು, ಅದು ನಿಮಗೆ ಗೊತ್ತುಂಟ. ಅದೇ ಹಿಂದೆ ಋಷಿ ಮುನಿಗಳು 100-120 ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟ, ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ಅವ್ರು ಕೆಲಸದಲ್ಲಿ ಹಾಕಿದ್ರೆ 100-120 ದುಡಿಲಿಕ್ಕೆ ಉಂಟು, ಅದು ಗೊತ್ತುಂಟ. ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ, ಅರ್ಥವಿಲ್ಲದೆ ವ್ಯತ್ತಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ರೆ ಅದು ನಿಮಗೆ ಗೊತ್ತುಂಟ. ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯತ್ತಪ್ಲಾಪ ಮಾತಾಡ್ತಾನೆ ಇರ್ತಾರೆ. ನನ್ನನ್ನ ಕಮ್ಮಿ ಮಾತಾಡೋಬಿಟ್ಟು ಇಷ್ಟು ದ ಮಾತಾಡ್ತೀನಿ ನೀನು? ಹಿಂಗೆ ಮಾತಾಡ್ತಾ ಇದ್ದ ಇಲ್ಲೇ ಗೊಟ್ಟ ಕಂಬಿಡ್ತೀಯ ಅಷ್ಟೇ. ಚೊಟ್ಟದ ಟಿಕೆಟ್ ತಗೊಳಕ್ಕೆ ಇಷ್ಟು ಉದ್ದ ಪುರಾಣ ಹೇಳ್ಬೇಕಣ್ಣ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟ. ನಿನ್ನಂತ ಮೂರ್ಖರಿಗೆ ನಂತ ಸಕಲ ವಿದ್ಯಾರ್ಥಿಗಳಂತ ಪಾರಂಗತ್ರ ಹೇಳಿಕ್ ಉಂಟಲ್ಲ, ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ನಂತ ಮೂರ್ಖರು ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ ಇರ್ತೇವೆ. ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟ್ ಬರುತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ ನಲ್ಲಿ? ಅಮ್ಮ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್. ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನು ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ನಾನ ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ ಯಾಕಮ್ಮ ಇಷ್ಟೊಂದು? ಇಲ್ಲ 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 ಇಲ್ಲ, ಹೋಗಿ ಸ್ನಾನ ಮಾಡ್ಕೊಂಡ್ ಸರಿ. ನೋಡಿಲ್ಲ ಅಂತಾಳೆ, ಅವನೇನೋ ಅಂತವನು ನೋಡಿರಲ್ಲ. ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತಹ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸುವುದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ, ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಆಗಿ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದ್ದಾರೆ ಎಲ್ಲ ಸೇರಿಕೊಂಡಿದ್ದೀನಿ. ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸಿಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ನೀವು ಒಪ್ಪೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವ ಲಾಯರೇ ಸಮಯಕ್ಕೆ ಸರಿಯ ಕೈ ಕೊಡ್ತಾನೆ, ಇನ್ನು ಓಸಿ ವಾದ ಮಾಡುವ ಲಾಯರ್ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬಲಿಕ್ಕುಂಟು? ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ತಾನೇ ಗುಳಿಗೆ ನುಂಗ್ಲಿಕ್ಕುಂಟು? ನನ್ನ ಕೇಸನ್ನು ನಾನೇ ವಾದ ಮಾಡಿಕೊಡ್ತೇನೆ ಬಿಡಿ, ಸತ್ಯಮೇವ ಜಯತೆ. ಯುವರ್ ಆನರ್, ಸರ್ಕಾರದ ಪರ ಮೊದಲ ಸಾಕ್ಷಿ ಮಿಸೆಸ್ ರೇಖಾ ವಿಜಯ್ ಮಿತ್ತಲ್. Well, I'm on the way to time, fool, I wanna be keeping you warm. I got the right temperature, shelter you from the storm. Hold on, girl, I got the right.
to turn you on and girl I ನಿಮ್ಮ ಹೆಸರು ರೇಖಾ ಕಟ್ಕಟೆಯಲ್ಲಿ ನಿಂತಿದಾರಲ್ಲ ವ್ಯಕ್ತಿ ನಿಮಗ್ ಗೊತ್ತಾ ಗೊತ್ತು ಅವ್ರ ಹೆಸರು ವಿಜಯ್ ಮಿತ್ತಲ್ ಮಿತ್ತಲ ಛೇ ನನ್ನ ಹೆಸರು ಪಂಚೆ ಛೇ ಪಂಚಾಮೃತ ಅಂತ ಗೊತ್ತುಂಟಾ ಇಲ್ಲಿವರೆಗೂ ರೇಖಾ ವಿಜಯ್ ಮಿತ್ತಲ್ ಆಗಿದೆ ಇನ್ಮೇಲೆ ರೇಖಾ ಪಂಚೆ ಐ ಮೀನ್ ರೇಖಾ ಪಂಚಾಮೃತ ಅಂತ ಚೇಂಜ್ ಮಾಡ್ಕೋತೀನಿ ನನ್ನ ಹೆಸರನ್ನು ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದೆಂತದಕ್ಕೆ ತಾಳಿ ಕಟ್ಟೋನ್ ಹೆಸರು ತಾನೇ ನನ್ನ ಹೆಸರಿಂದ ಸೇರಿಸ್ಕೋಬೇಕು ಯಾರು ತಾಳಿ ಕಟ್ಟಿದ್ದು ನೀವೇ ತಾನೇ ಯಾರಿಗೆ ನನಗೆ ಛೇ ನಾನು ಇದುವರೆಗೂ ಹೆಣ್ಣು ಮಕ್ಕಳ ಕೈಯಲ್ಲಿ ರಾಖಿ ಕಟ್ಟಿಸಿಕೊಂಡಿದ್ದೇನೆ ಹೊರತು ಯಾರಿಗೂ ತಾಳಿ ಕಟ್ಟಿದ್ದಿಲ್ಲ ಗೊತ್ತುಂಟಾ ಅದಿರಲಿ ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ ನಾನು ನೋಡಿದ್ದೀನಿ ಕ್ಲೋಸ್ ಆಗಿದ್ದೀನಿ ನಿಮ್ ಜೊತೆ ಎಲ್ಲ ತರನು ಮೂವ್ ಮಾಡಿದ್ದೀನಿ ಕೃಷ್ಣ ಕೃಷ್ಣ ಡಿ ಯು ಥಿಂಕ್ ಐ ಆಮ್ ಎ ಫೂಲ್ ಬೈ ಚೇಂಜಿಂಗ್ ಯುವರ್ ಗೆಟ್ ಅಪ್ ಯು ಕ್ಯಾಂಟ್ ಚೀಟ್ ಮೀ ಐ ನೋ ಯುವರ್ ವಿಜಯ್ ಮಿತ್ತಲ್ ದಿ ಸೇಮ್ ವಿಜಯ್ ಮಿತ್ತಲ್ ದಿ ಸ್ಟೈಲಿಶ್ ವಿಜಯ್ ಮಿತ್ತಲ್ ಅಂಡ್ ನಾಟ್ ಪಂಚಾಮೃತ ವೈ ಪಿಪಿ ಎಂತ ಮರರೇ ಇದು ಕನ್ನಡ ಕನ್ನಡ ಅಲ್ಲ ಆ ವ್ಯಕ್ತಿನ ನೀವು ಮೊದಲೇ ಸಲ ಎಲ್ಲಿ ಭೇಟಿಯಾಗಿದ್ರಿ ಅಂತ ಸ್ವಲ್ಪ ಕೋರ್ಟಿಗೆ Hello? Vijay Mitchell. I lost my phone a while ago. Did you find it? What? What? A phone, phone. You know, the phone you are using now, that is mine, mine. Oh, yeah, the phone. Yeah. I just found it in the parking lot, actually. By the way, I am Rekha. Where are you? Oh, I am at the airport now. I'll be flying to London. London? Yeah, I'll be flying to London. As soon as I return, I'll take it back from you. Do you mind giving the phone I mean, to you? What? Do you mind keeping the phone with you? Okay. Oh, you are such a sweetheart. Thank you very much. Hey, honey. Did anyone tell you that you have got a sexy voice? We own one of the best radio stations in London. Would you like to be our RJ? London? Yeah, would you like RJ? To be our RJ? Okay, it's all right. Okay, honey. I'll meet you soon. Okay, bye. Bye. Take care. Our London accent. Our voice nanna tumba impress martu. ಅವ್ರು ಲಂಡನ್ ಇಂದ ಬಂದ ಮೇಲೆ ಒಂದ್ ಪಬ್ ಅಲ್ಲಿ ನನ್ನ ಮೀಟ್ ಮಾಡಕ್ ಹೇಳಿದ್ರು ಹೇ ಯು ಹೇಳಿ ಮೇಡಮ್ ಇಸ್ ದ ಡಿಸ್ಕ್ ಶಟ್ ಟುಡೇ ಏನ್ ಹೇಳಿದ್ರು ಮೇಡಮ್ ಕಮ್ ಆನ್ ಮ್ಯಾನ್ ಇವತ್ ರಜಾನಾ ಇಲ್ಲ ಮೇಡಮ್ ವಿಜಯ್ ಮಿತ್ತಲ್ ಅವರು ಫುಲ್ ಹಾಲ್ ನ ಬುಕ್ ಮಾಡ್ಕೊಂಡಿದ್ದಾರೆ ಮೇಡಮ್ Fooling you, no. Screwing you, yes. Here we go, damn. Push the tempo. Where my hoes at? Here we go, boom, up to your girl. New phone? Oh, thank you, sweetheart. To express my special thanks, I have booked the entire hall for you. Come on, girls, enjoy. Would you like to have whiskey, brandy, rum, vodka? No, I don't drink. Oh, that's great. Very Indian. Nananta ill hotel London settle agiro Indian beauty saaki istartare gotha. ಇದಕ್ಕೆ ವಿ ಲವ್ ಅವರ್ ಕಲ್ಚರ್ ಎಕ್ಸ್ಕ್ಯೂಸ್ ಮೀ ಹಲೋ ಹಾಯ್ ಆರ್ ಯು ಇನ್ ಪ್ರಾಕ್ಟೀಸ್ ವೇರ್ ಇಸ್ ಡ್ರಾವಿಡ್ ವಾಟ್ ಇಸ್ ದಿ ಸಚಿನ್ 92-93-94 ಕಮ್ ಆನ್ ಯಾ ಐ ಕ್ಯಾಚ್ ಯು ಲೇಟರ್ ಓಕೆ ಯಾ ಸಚಿನ್ ತೆಂಡೂಲ್ಕರ್ ಯಸ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಹಿಸ್ ಐ ರಿಯಲಿ ರಿಯಲಿ ಲವ್ ಹಿಮ್ ಹಿ ಇಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್ ಓ ರಿಯಲಿ Yes, you have doubts? You want to talk to him? No, it's all right. You have a very, very photogenic face, yeah. Hindi film like madbeko anta aase idiya? Yaake? London inda barbekare Shah Rukh sikkidda. Avanu hosa Hindi films ge heroine hudukta idananthe. Nang modeling andrene tumba ishta. It's okay. Neevenu eshtu dina Bangalore alli irthira? I have to go to Tirupati. Tirupati Timappa nan sleeping partner. 3 months gonte bando. Avanu share 50 lakhs. ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಅಟೆಂಡ್ ದಿಸ್ ಫೋನ್ ಹಲೋ ಹಾಯ್ ಚಿರಂಜೀವಿ ಗಾರು ಬಾಗುನಾರಾ ಹಲೋ ಯಾರು ನಾನು ಜಾನಿ ವಾಕರ್ ಜಾನಿ ವಾಕರ್ ನೀವು ರೇಖಾನಾ ಯಾ ಎರಡು ದಿನದಿಂದ ನಿಮ್ಮ ಬಗ್ಗೆನೆ ವಿಜಯ್ ಮಾತಾಡ್ತಾ ಇದ್ದಾನೆ ಯಾವತ್ತೂ ಹುಡುಗಿಯರ ಬಗ್ಗೆ ಮಾತಾಡೋದನ್ನೇ ಅಲ್ಲ
ನನಗನ್ಸತ್ತೆ ನಿಮ್ಮ ಬ್ಯೂಟಿ ಅವನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅಂತ. ಅದ್ರಿ ಅವನಿಗೆ ಮದುವೆ ಮಾಡ್ಸೋಕೆ ಅವರಮ್ಮ ಲಂಡನ್ ಅಲ್ಲೇ ಒಂದು ಹುಡುಗಿ ನೋಡಿಟ್ಟಿದ್ದಾರೆ. ಅವ್ನು ಲಂಡನ್ ಯಾವಾಗ ಬರ್ತಾನ ಕೇಳ್ಬಿಟ್ಟು ಹೇಳು ಅಂದ್ರು. ಅದಕ್ಕೆ ಫೋನ್ ಮಾಡಿದೆ. ಸ್ವಲ್ಪ ಅವನಿಗೆ ಫೋನ್ ಮಾಡ್ತೀರಾ? ಅವರು ಬೇರೆ ಲೈನ್ ಅಲ್ಲಿ ಇದ್ದಾರೆ. ಸರಿ ಸರಿ, ಈ ವಿಷಯ ಅವನ ಹತ್ರ ಹೇಳ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ. ಮೆಗಾಸ್ಟಾರ್ ಚಿರಂಜೀವಿ ಲಂಚ್ ಕರೀತಾ ಇದ್ದಾರೆ. Who's that? Johnny Walker, ನಿಮ್ಮ ಫ್ರೆಂಡ್. ಏನಂತೆ? ನಿಮ್ಮ ತಾಯಿ ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. 1,000 crore ಆಸ್ತಿ ಇದ್ ಕೂಡ್ಲೇ ಯಾವ್ದೋ ಬಿಳಿ ಜಿರಳೆ ಮದುವೆ ಆಗತ್ತ? ನಮ್ಮ ಅಮ್ಮಗೆ ಬುದ್ಧಿನೇ ಇಲ್ಲ. ಇಟ್ಸ್ ಓಕೆ, ಕಮ್ ಆನ್, ಲೆಟ್ಸ್ ಡ್ಯಾನ್ಸ್. Fooling you, no. Schooling you, yes. Here we go, damn. Push the tempo. Where my hoes at? Here we go. ನಮ್ಮ ಅಣ್ಣ ನಿನ್ನ ಮೀಟ್ ಮಾಡ್ಬೇಕು ಅಂತ. Hi. Hi. How are you? I'm fine. He's my brother, Chandrakant. Hello. Hello, sir. Rekha, ರಾತ್ರಿ ಎಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು ಸರ್. ಇಸ್ ಇಟ್ ರೇಖಾ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದೀನಿ ಸರ್. ಯು ಮೀನ್ ಕನ್ಸ್ಟ್ರಕ್ಷನ್? ಏರ್ಪೋರ್ಟ್ ರೋಡಲ್ಲಿ ನಂದು ಒಂದು 40 acres ಲ್ಯಾಂಡ್ ಇದೆ, ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಡಕ್ ಆತ ನಿಮ್ಗೆ? ಏರ್ಪೋರ್ಟ್ ರೋಡಲ್ಲಿ ನಾನಾ? ಆಫ್ ಕೋರ್ಸ್, ಖಂಡಿತ ಕಟ್ಕೊಡ್ತಾರೆ. ರೇಖಾ ಟೇಸ್ಟ್ ಪ್ರಕಾರ ಕಟ್ಕೊಡಿ. ಓಕೆ ಸರ್. ಇನ್ನೊಂದು ವಿಷಯ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಯೆಸ್, ಟೆಲ್ ಮೀ. ಫ್ಲೈಓವರ್ ಕಟ್ಟೋದಕ್ಕೆ ಗವರ್ಮೆಂಟ್ ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ, ನೀವು ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹೇಳಿದ್ರೆ. ಯಾರು ಮಿನಿಸ್ಟರ್? ಗೋವಿಂದಯ್ಯ ಅಂತ ಸರ್. ಗೋವಿಂದಯ್ಯ? ಹಾ, ಅವ್ರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟ್ ಸರ್, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದು. ಮೂವ್ ಮಾಡೋ ತರ ಮಾಡ್ರೆ ಎಲ್ಲ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಡೋಂಟ್ ವರಿ ಬ್ರೋ. ಹಲೋ. ಹಾ, ನಮಸ್ಕಾರ ಸರ್. ನಾನು ವಿಜಯ್ ಮಿಠಾಲ್. ನೆನ್ನೆ ತಾನೇ ಲಂಡನ್ ಇಂದ ಬಂದೆ. ಯಾ, ಏನಿಲ್ಲ, ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು. ಹಾ, ಯಾ, ಮುಗಿಸ್ಬಿಡೋಣ. ವಾಟ್? 25 lakhs? ಓಕೆ ಓಕೆ ಸರ್. 25 lakhs ಹೇಳ್ತೀರಾ? ನಾನು ಹೇಳಿದ್ದಕ್ಕೆ ಓಕೆ 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 ಹೋಗಿ ಸರ್, ಪ್ಲೀಸ್. ಓಕೆ ಸರ್, ನಾಳೆ ಬಂದ್ಬಿಡ್ತೀನಿ. ನಾಳೆ ಮುಗಿಸ್ಬಿಡೋಣ. ಓಕೆ. ಯಾ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇಟ್ಸ್ ಆಲ್ ರೈಟ್. ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ಪ್ಯಾಲೆಟ್. ರೇಖಾಗೆ ಲಂಡನ್ ಲೈಫ್ ಅಂದ್ರೆ ತುಂಬಾ ಆಸೆ. ಇಸ್ ಇಟ್ ರೇಖಾ? ಯಾ. ದೆನ್ ವೈ ಡೋಂಟ್ ಯು ಜಾಯಿನ್ ಮೈ ಲಂಡನ್ ಕಂಪನಿ? ಅವಳಿಗೆ ನಿಮ್ ಫ್ಯಾಮಿಲಿಯಲ್ಲಿ ಜಾಯಿನ್ ಆಗಬೇಕು ಅಂತ ಆಸೆ ಸರ್. ವಾಟ್ ಎ ಸರ್ಪ್ರೈಸ್. ಆಕ್ಚುಲಿ ನಾನೇ ನಿನ್ನ ಹತ್ರ ಪ್ರಪೋಸ್ ಮಾಡಬೇಕು ಅಂತಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ. ವಾಟ್? ದೇರ್ ಇಸ್ ಎ ಸ್ಮಾಲ್ ಪ್ರಾಬ್ಲಮ್. ಏನು? ಲಂಡನ್ ಅಲ್ಲಿ ಅದ್ಯಾರೋ ಪ್ಯಾರಿಸ್ ಹಿಲ್ಟನ್ ಫಾರ್ ರಿಲೇಟಿವ್ ಅಂತ ವೈಟ್ ಗರ್ಲ್, ಮಮ್ಮಿ ಡ್ಯಾಡಿ ನನಗೆ ಅವಳೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಐ ಕಾಂಟ್ ಸೇ ನೋ. ವಾಟ್ ಟು ಡೂ? ನೀವು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಆಸಮ್ ಐಡಿಯಾ ರೇಖಾ. ಬಟ್ ನಾನು ಇಲ್ಲಿ 2 ದಿನ ಇರ್ತೀನಿ, ಅಷ್ಟರಲ್ಲೇ ಮ್ಯಾರೇಜ್. ಅದಕ್ಕೇನಂತೆ, ನಮ್ಮನೇಲೆ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಇಟ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಎಸ್ ಅನ್ನಿ ಸರ್. ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಐ ಲವ್ ಯು ರೇಖಾ. ಐ ಲವ್ ಯು ಟೂ. ಮಿನಿಸ್ಟರ್ ಮನೆಗೆ ಯಾವಾಗ ಹೋಗೋಣ ಸರ್? ನೀವು ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಅವಾಗ. ಓಕೆ. ಹಾಯ್. ಹಲೋ ಸರ್. ಹಾಯ್ ಹನಿ. ಹಾಯ್. ಬ್ರಿಟಿಷ್ ರಾಣಿ ತಲೆ ಮೇಲೆ ಹೊಳೆಯೋ ಕೊಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಾ ಇದೆಯಾ? ಥ್ಯಾಂಕ್ ಯು. ಗುಡ್. ಐ ಆಮ್ ಲುಕಿಂಗ್ ಡಾಲ್. ನೆಕ್ಸ್ಟ್ ಯು. ನೀವು ಜಮ್ ಅಂತಿದ್ದೀರಾ. ಜಮ್ ಅಂತ ಇದೀನ. ಥ್ಯಾಂಕ್ ಯು. ಕ್ಯಾಶ್ ರೆಡಿ? ನೋ ನೋ, ಫೈಲ್ ಫೈಲ್ ಅಂತ ಹೇಳ್ಬೇಕು. ಓಕೆ ಓಕೆ. ಕಮಲ. ನಮಸ್ಕಾರ ಸರ್. ನಮಸ್ಕಾರ. ಸರ್, ನಾನು ಹೇಳಿದ್ನಲ್ಲ ಸರ್, ಇವರೇ ಚಂದ್ರಕಾಂತ್ ಅಂತ. ತಾವು ಹೇಳಿದ್ದೆಲ್ಲ ತಂದಿದ್ದಾರೆ. ಫೈಲ್ ಕೊಡಿ. ಬ್ರೀಫ್ ಕೇಸ್ ಯಾಕೆ ಹಾಗೆ ಕೊಡ್ಬೋದಿತ್ತಲ್ಲ ಸರ್? ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್, ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ. ಕಿಡಿ, ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು. ಮಿಸ್ಟರ್ ಚಂದ್ರಕಾಂತ್, ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ. ನೀವು ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ, ನಾನು ಮಾಡಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ತಮಗೆ ತುಂಬಾ ಜನ ಕಾಯ್ತಿದ್ದಾರೆ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ನಾವೇ ನೋಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ನಮಸ್ತೆ ಸರ್. ನೋಡಿ ಇವ್ರೆ, ಬನ್ನಿ. ನೆಕ್ಸ್ಟ್ ಯಾರು? ವಿಜಯ್. ನಿಮ್ ಕೈಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಅಣ್ಣನ್ ತುಂಬಾ ಡೌಟ್ ಇತ್ತು. ಈಗೇನ್ ಹೇಳ್ತೀಯ ವಿಜಯ್ ಅವರೇ?
ನಿಮ್ಮನ್ನ ಲೇಟ್ ಆಗಿ ಮೀಟ್ ಮಾಡಿದೆ ಅಂತ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಫೀಲ್ ಮಾಡಿದ ಹಾಗೆ ಇನ್ನು ತುಂಬಾ ಮಾಡೋದಿದೆಯಲ್ಲ ಅಂದ್ರೆ ಅಂದ್ರೆ ಇನ್ನು ನಿಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಓಕೆ ಮಾಡ್ಕೊಡ್ಬೇಕಲ್ಲ ಅಂದೆ. ಲೆಟ್ಸ್ ಸೆಲೆಬ್ರೇಟ್, ಯಾವ್ದಾದ್ರು ಹೋಟ್ಲ್ಗೆ ಹೋಗೋಣವಾ? ಓ ಐ ಆಮ್ ಸಾರಿ, ಅದು ವಿಜಯ್ ಮಲ್ಯ ಈಗ ತಾನೇ ಫೋನ್ ಮಾಡಿದ್ರು, ಅವರು ಜರ್ಮನಿಯಿಂದ ಒಂದು ಫ್ಲೈಟ್ ಪರ್ಚೇಸ್ ಮಾಡ್ಬೇಕಂತೆ, ಅದಕ್ಕೆ ನಾನು ಹೋದ್ರೇನೆ ಆಗೋದು. ಯು ಗೈಸ್ ಕ್ಯಾರಿ ಆನ್. ಹೇ ನಾಳೆನೇ ನಮ್ಮ ಮದುವೆ, ಮರ್ತ್ಬಿಡ್ಬೇಡಿ. ಡೋಂಟ್ ಬಿ ಸಿಲ್ಲಿ ರೇಖಾ, ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ. ಲಂಡನ್ ಗೆ ಬಂದ್ಮೇಲೆ ನೀನೇ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಓಕೆ ಓಕೆ ಬಾಯ್ ಸಿ ಯು ಬಾಯ್. ಏನಪ್ಪ ನಿನ್ ತಂಗಿಗೆ ಬರೀ ಡೈಮಂಡ್ ಜುವೆಲ್ಸ್ ಹಾಕ್ಬಿಟ್ಟಿದ್ಯಾ? ಲೈ ಈಗ ನನಗೆ ಸಿಗ್ತಾ ಇರೋ ಭಾವ ಸಾಮಾನ್ಯ ಅಲ್ಲ ಕಣ, ಲಂಡನ್ ಲಂಡನ್ ಗಂಡು. ಈಗ ಅವನಿಂದ ನನಗೆ ಸಿಗ್ತಾ ಇರೋ ಕಾಂಟ್ರಾಕ್ಟ್ ನಲ್ಲಿ 10 crore ಸಂಪಾದನೆ ಮಾಡ್ತೀನಿ. ಅದೇ ಖುಷಿನಲ್ಲಿ ನನ್ನ ತಂಗಿಗೆ 40 lakh ಒಡವೆ ಹಾಕಿದ್ದೀನಿ. ಮದುವೆ ಗಂಡನ್ ಕರೀರಿ. Fooling you, no. Fooling you, yes. Here we go, damn. Push the tempo. Where my hoes at? Here we go, boom, up to your head. Come on. Hi. Still, please. Hey, no photograph. Huh? ಯಾಕೆ? ಅದು ಓಲ್ಡ್ ಮಾಡೆಲ್, ಮೇಡ್ ಇನ್ ಪಾಕಿಸ್ತಾನ್. ಇದು ಲೇಟೆಸ್ಟ್ ಡಿಜಿಟಲ್ ಕ್ಯಾಮ್ರಾ, 3D ಇಮೇಜ್ ಬರುತ್ತೆ. ತಗೋ ಇದ್ರಲ್ಲಿ ತೆಗಿ, ಲಂಡನ್ ಗೋರ್ಮೇಲೆ ಪ್ರಿಂಟ್ ಆಗಿ ಕಳಿಸ್ತೀನಿ. ಹಿಂದೂ ಇಲ್ಲ ಅಂದನೇ,
ಒಲವು ಬೇಕು ವಿಜಯ್. ಅಣ್ಣ ಅಣ್ಣ. ಏನ್ ರೇಖಾ? ವಿಜಯ್ ಇಲ್ಲಿ. ಏನಮ್ಮ ಹೇಳ್ತಾ ಇದ್ಯಾ? ವಿಜಯ್ ನಿನ್ ಜೊತೆ ಇಲ್ವಾ? ಇಲ್ಲ ಅಣ್ಣ. ಏನಮ್ಮ ಹೇಳ್ತಿದ್ಯಾ? ರೂಮ್ ಅಲ್ಲಿ ಬೀರು ಬೇರೆ ಓಪನ್ ಆಗಿದೆ. ದುಡ್ಡು ಒಡವೆ ಏನಾದ್ರು ತಗೊಂಡ್ಯಾ? ಇಲ್ಲ ಅಣ್ಣ. ರಾತ್ರಿ ಅದೇನೋ ಬೆಗ್ಗು ವಿಸ್ಕಿ ಕೊಟ್ಟಮ್ಮ, ಅದನ್ನ ಕುಡಿದಾದ್ಮೇಲೆ ನನ್ಗೇನಾಯ್ತು ಅಂತ ಗೊತ್ತಾಗ್ಲಿಲ್ಲಮ್ಮ. ನನಗೂ ರಾತ್ರಿ ಬಲವಂತವಾಗಿ ಹಾಲು ಕುಡಿಸಿದ್ರು, ಅದಾದ್ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ಅಣ್ಣ. ನಾವು ಮೋಸ ಹೋಗ್ಬಿಟ್ವಮ್ಮ, ಮೋಸ ಹೋಗ್ಬಿಟ್ವಿ. ಏನ್ ಹೇಳ್ತಿದ್ದೀರಿ ನೀವು? ನೀವು ಕೊಟ್ಟ ಬ್ರೀಫ್ ಕೇಸ್ ಅಲ್ಲಿ 25 ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ? ಇಡೀ ಭಾರತದಲ್ಲಿ ಲಂಚ ತೆಗೆದುಕೊಳ್ತಿರೋ ಮಿನಿಸ್ಟರ್ ನಾನು ಒಬ್ಬನೇ ಅಂತ ರೆಪ್ಯುಟೇಷನ್ ಇದೆ, ಗೊತ್ತಾ ನಿಮಗೆ? ಅಲ್ರಿ, ನೀವು ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರಿ, ಫೈಲ್ಗಳಿದೆ ಅಂದ್ರಿ. ಅದು ಸರ್, ಆವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸು ಅಂತ ಸಾಹೇಬ್ರು ಕೇಳಿದ್ದು ನೆನಪಿದೆಯಾ? ಆ ಬ್ರೀಫ್ ಕೇಸ್ ನ ಸಾಹೇಬ್ರು ಇನ್ನೂ ತೆಗೆದೇ ನೋಡಿಲ್ಲ. ಸರಿ, ಆ ಬ್ರೀಫ್ ಕೇಸ್ ಕೊಟ್ಬಿಡಿ ಸರ್. ಆ ಬ್ರೀಫ್ ಕೇಸ್ ತಗೊಂಡ್ ಬನ್ರಿ ಸರ್. ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ, ನೀವು ಕೊಟ್ಟಂತ ಬ್ರೀಫ್ ಕೇಸ್ ತರದ್ದೇ ಅವನು ತಂದು ಕೊಟ್ಟದ್ದು. ಏನ್ ಹೇಳ್ತಿದ್ದೀರಿ ಸರ್? ನೀವು ಬಂದು ಹೋದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವನ್ ಮತ್ತೆ ಬಂದು ನಾನು ನೋಡ್ದ. ಎಕ್ಸ್ಕ್ಯೂಸ್ ಮಿ, ಆಂಧ್ರ ಪೆಟ್ಟಿಗೆ? ಇದು ಕರ್ನಾಟಕ ಪೆಟ್ಟಿಗೆ ಸರ್. ಸ್ವಲ್ಪ ಪೆಟ್ಟಿಗೆ ವಯಸ್ಸಲ್ಲಿ ಕನ್ಫ್ಯೂಷನ್ ಆಗೋಯ್ತು, ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್. ಓಕೆ, ಕೊಡ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಬರ್ತೀನಿ. ಏನ್ ಸರ್, ನೀವೇ ಇಂತ ಮೋಸ ಹೋಗಿದ್ದೀರಲ್ಲ. ಮೋಸ ಹೋಗಿದ್ ನಾನಲ್ಲ, ನೀವು ಬಂದ್ರೆ ಇಲ್ಲಿ ಆ ಬ್ರೀಫ್ ಕೇಸ್ ತೆಗಿರಿ. ಮಾನ ಮರ್ಯಾದೆಲ್ಲ ಹರಾಜಾಗೋಯ್ತು. ದಿಸ್ ಮ್ಯಾನ್, ಈ ಚೀಟರಿಂದ ವಿ ಲಾಸ್ಟ್ ಎವ್ರಿಥಿಂಗ್. ಓಕೆ, ಕೂಲ್ ಡೌನ್, ಕೂಲ್ ಡೌನ್. ಅದ್ ಸರಿ ಅಮ್ಮ, ಯುವರ್ ಫ್ರೆಂಡ್ ಒಬ್ರು ಜಾನಿ ವಾಕರ್ ಅಂತ ಇದ್ರಲ್ಲ, ಅವರೇನಾದ್ರೂ ನಿಮ್ ಮದ್ವೆಗೆ ಬಂದಿದ್ರಾ? ನೋ, ಹಿ ಜಸ್ಟ್ ಕಾಲ್ಡ್ ಅಸ್. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನಾ? ನಾನ್ ನಿಮ್ ಹೆಂಡತಿ, ನೀನ್ ನನ್ ಗಂಡ. ತಾಳಿ ಕಡಿದು ಅವನು ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮ್ಗೆ ಬರುವುದಿಲ್ಲ, ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್ ಗೊತ್ತುಂಟಾ? ಇಲ್ಲಿರುವ ಲಾಲ್ ಬಾಗ್ರಿ ನೋಡಿ ಲಂಡನ್ ನೋಡುವುದೆಂತ ಬಂತು? ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು, ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದ್ದೆಲ್ಲ ಬಿಡುವುದು ಉಂಟಾ? ಖಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದ್ದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋರ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗೆ ಟೈಮ್ ಇಲ್ಲ, ಲಂಡನ್ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಆ ಮದುವೆಗೆ ಫೋಟೋ ಏನಾದ್ರೂ ತೆಗೆಸಿದ್ದುಂಟು? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗೆಯಕ್ ಹೇಳಿದ್ದು? ಅದು ನಾನಲ್ಲ, ನಿನ್ನ ವಿಜಯ್. ವಿಜಯ್, ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟು? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯ ಹೇಳಿದ್ದು. ಹಾ ಜಡ್ಜಮ್ಮ, ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು. ಆ ಹುಡುಗನನ್ನು ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಬಳಕೂರು ನೀವೇ ಅಲ್ಲವೇ? ಶಟ್ ಅಪ್, ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಅಂತೆ, ಬೆಕ್ಕಿನ ನಡಿಗೆ. ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಚಮ್ಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ, ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ, ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್ ಜಾಮ್, ಟೆಕ್ನಾಲಜಿಯಲ್ಲಿ ಫಾಸ್ಟ್ ಇಲ್ಲ, ಮಂಡೆ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ, ನಾನು ಹೇಳುದು ಸರಿ ತಾನೇ? ಅದು ಬಿಡಿ ಜಡ್ಜಮ್ಮ. ಹಾ, 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ, ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ, ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ ಆಯ್ತಾ? ತಂಗಿ, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಜಾಕಿರ್ ಹುಸೇನ್, ಜಾಕಿರ್ ಹುಸೇನ್, ಜಾಕಿರ್ ಹುಸೇನ್, ಒಂದ್ ನಿಮಿಷ ಇರಿ, ನಾನ್ ಕೂಗಿದ್ ಕೇಳಲಿಲ್ವಾ? ನೀವೆಲ್ಲಿ ನನ್ನ ಕೂಗಿದಿರಿ? ಜಾಕಿರ್ ಹುಸೇನ್ ಅಂತ ಕೂಗಿದ್ನಲ್ಲ.
ನನ್ನ ಹೆಸರು ಪಂಚಾಮೃತ, ನೀವು ಪಂಚೆ ಅಂತ ಕೂಗಿದ್ರು ನಿಲ್ತಿದ್ದೆ ನಾನು. ಅದಿರ್ಲಿ, ನೀವು ಯಾರು? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಳಿದ್ರಲ್ವೇ ಗೊತ್ತಾಗುವುದು. ಯಾರು ಅಂತ ತಿಳ್ಕೊಂಡಿದ್ದೆ? ಜಡ್ಜ್ ಅವ್ರ ಮಗಳು. ಅಮ್ಮ ತಾಯಿ, ಕೈ ಮುಗಿದೆ ತಾಯಿ. ಹೇಳಿ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಎಂತದಿದು ಕವಿತೆ? ಇದನ್ನು ನೀವು ನನ್ನ ಬಳಿ ಎಂತದಕ್ಕೆ ಹೇಳುವುದು? ಇದು ನಾನ್ ನಿಮಗೆಲ್ಲ ಹೇಳಿದ್ದು, ನೀವು ನನ್ನ ಹತ್ರ ಹೇಳಿದ ಕವಿತೆ, ಗಜಲ್. ಓಹೋ, ಗೊತ್ತಾಯ್ತು ಗೊತ್ತಾಯ್ತು. ದಿಲ್ವಾನೆ ದುಲಾನಿಯ ಲೇ ಜಾಯಿಂಗಿಲಿ ಶಾರುಖ್ ಜೊತೆ ನಡೆಸಲ್ಲ, ಆ ಹುಡುಗಿ ಬಗ್ಗೆ ಅಲ್ವಾ ನೀವು ಹೇಳುವುದು? ಬಹಳ ಚಂದ ನಟಿಸ್ತಾಳೆ, ಪಾಪ ಮದುವೆ ಆಗಿಬಿಟ್ಲು. ಅದು ಕಾಜಲ್, ನಾನ್ ಹೇಳಿದ್ದು ಗಜಲ್ ಕವಿತೆ. ಸೂಪರ್ ಆಕ್ಟಿಂಗ್. ಚಂದ ನಟಿಸ್ತಾಳ ಹುಡುಗಿ. ನಾನು ನಿಮ್ ಆಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಹಾ ಗುಡ್, ಕೀಪ್ ಇಟ್ ಅಪ್. ನನಗ್ ಗೊತ್ತು ನೀವು ಜಾಕಿರ್ ಹುಸೇನ್ ಪಂಚಾಮೃತ ಅಲ್ಲ ಅಂತ. ನನಗ್ ಗೊತ್ತು ನೀವ್ ಜಾಕಿರ್ ಹುಸೇನ್ ಅಂತ, ನನಗ್ ಗೊತ್ತು. ಅಂತ ಜಡ್ಜಮ್ಮನಿಗೆ ಇಂಥ ಮಗಳ, ಸ್ವಲ್ಪ ಮರ್ಲಲ್ಲವು. ಇವಳ ಕೊಳ್ಳೆಗಾಲಕ್ಕೂ ಕೇರಳಕ್ಕೂ ಸೇರಿಸಿಬಿಡಿ ಆಯ್ತಾ. ಅಣ್ಣ, ಒಂದ್ ಡೀಲ್ ಐತೆ. ಪಾರ್ಟಿ ಇದೆ ಜೈಲಲ್ಲ ಅವನೆ. ಕೈ ಕಾಲ ಕುತ್ಗನ ಕುತ್ಗೆ ರೇಟ್ ಕೊತ್ತಾನೆ. ಗೊತ್ತು, ಅಡ್ವಾನ್ಸ್ ಮನೆ ಹತ್ರ ಬರ್ತದೆ, ಕೆಲಸ ಮುಗಿದ್ಮೇಲೆ ಮಿಕ್ಕಿದ್ದು ಡನ್.
ಸರ್ ಗುಡ್ ಮಾರ್ನಿಂಗ್. ಏನ್ರಿ ಸಮಾಚಾರ? ಅದು ವಿಜಯ್ ಮಿತ್ತಲ್ ಮಿನಿಸ್ಟರ್ ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ 24 ತರ ಫಿಂಗರ್ ಪ್ರಿಂಟ್ಸ್ ಇದೆ ಸರ್. ಆದ್ರೆ ನಮ್ ಬ್ಯಾಡ್ ಲಕ್, ಅದ್ಯಾವ್ದು ಪಂಚಾಮೃತ ಮ್ಯಾಚ್ ಆಗ್ತಿಲ್ಲ ಸರ್. ಹೇಗ್ರಿ ಹೇಗ್ರಿ ಮ್ಯಾಚ್ ಆಗ್ಲಿಲ್ಲ ಸರ್? ನನ್ಗನ್ಸುತ್ತೆ ಅವ್ನ್ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಏನೋ ಮಾಡಿರ್ತಾನೆ ಸರ್. ಒನ್ ಮೋರ್ ಪಾಸಿಬಿಲಿಟಿ ಇದೆ ಸರ್. ಏನು? ಅವನು ಹೇಳೋ ತರ ಅವನು ಅವನು ಅಲ್ದೇ ಇರ್ಬೋದಲ್ವಾ ಸರ್? ಬನ್ನಿ, ಇಲ್ಲ ಟೋಪಿ ತೆಗೆದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಸರಿ ಸರ್. ಎಸ್ ಸರ್. ಏ ಪಂಚೆ, ಏನು ಕೂತ್ಕಡೆ ನಿದ್ದೆ ಮಾಡ್ತಾ ಇದ್ಯಾ? ನಿದ್ದೆ ಅಲ್ಲ, ಧ್ಯಾನ ಮಾಡ್ತಾ ಇದ್ದೇನೆ. ನೀನ್ ಹುಡುಕೊಂಡು ಒಂದು ಹುಡುಗಿ ಬಂದಿದೆ. ಹುಡುಗಿಯ? ಹ್ಮ್. ಕೃಷ್ಣ ಕೃಷ್ಣ, ಇದ್ಯಾವ ಹೆಣ್ಣು ಗಾನಪ್ಪ? ನಾನು ಜ್ಞಾಪಕ ಇದ್ದೀನ. ನಾನು ನಿಮ್ಗೂ ಮೋಸ ಮಾಡಿದೆ ಅಂತ ಹೇಳಲಿಕ್ಕೆ ಬಂದ್ರ? ಹೌದು. ಛೇ ಛೇ ಛೇ, ನನ್ ಮದುವೆ ಒಂದ್ ಆಗಿಲ್ಲ ನೀವು, ಆದ್ರೆ ನನ್ ಮನಸ್ಕದ್ದು ಮೋಸ ಮಾಡಿದ್ದೀರ ಜಾಕಿರ್. ಜಹಾಂಗೀರ? ಇದೆಂತದಿದು? ಜಹಾಂಗೀರ್ ಜಿಲೇಬಿ ಒಳ್ಳೆ ಸ್ವೀಟ್ ತರ ಉಂಟಲ್ಲ ಹೆಸರು. ಐ ಲೈಕ್ ಯು ಇಂಟೆಲಿಜೆಂಟ್ ಜಾಕಿರ್. ನೋಡಿ ನೋಡಿ, ನೀವು ಬೈಯು ಹಾಗಿದ್ರೆ ನನ್ನ ಕನ್ನಡದಲ್ಲೇ ಬೈರಿ, ಈ ಆಂಗ್ಲ ಭಾಷೆ ನನಗೆ ಅರ್ಥವಾಗುವುದಿಲ್ಲ. ಆಯ್ತಾ? ಇದಾದ್ರೂ ನೆನ್ಪಿದ್ಯಾ? ಇದೆಂತದಿದು? ಫ್ರೇಮ್ ಉಂಟು, ಕನ್ನಡಿ ಒಡೆದು ಹೋಯ್ತಾ? ಇದೆಲ್ಲ ನಿಮ್ ಕೆಲ್ಸಾನೆ. ಕೃಷ್ಣ ಕೃಷ್ಣ, ನನಗೆ ಇದ್ರ ಬಗ್ಗೆ ಒಂದೂ ಗೊತ್ತಿಲ್ಲ. ಸರಿ, ನೀವು ಪಂಚಾಮೃತ ಅಂತ ನಾನ್ ನಂಬೇಕು ಅಷ್ಟೇ ತಾನೆ? ನಂಬ್ತೀನಿ. ನೀವು ನಂಬಿದ್ರೆಷ್ಟು ಬಿಟ್ರೆಷ್ಟು? ನಿಮ್ಮ ಅಮ್ಮ ಜಡ್ಜಮ್ಮ ಇದ್ದಾರಲ್ಲ, ಅವರು ನಂಬಬೇಕು. ಯು ಆರ್ ಟೂ ಸ್ಮಾರ್ಟ್. ನೀವು ಮತ್ತೆ ಮತ್ತೆ ನನ್ನ ಅನುಮಾನಿಸ್ತಿದ್ದೀರಿ. ಖಂಡಿತವಾಗಿ ನಾನು ಅವನಲ್ಲ. ಆಯ್ತಾ, ಬರ್ತೇನೆ. ಬೋರ್ ಹೊಡಿತಾ ಇದೆ. ಇದೆಲ್ಲ ಏನೇ? ಬರೀ ಕಣ್ಣಲ್ಲಿ ನೋಡಿದ್ರೆ ಏನು ಅರ್ಥ ಆಗಲ್ಲ, ಮನಸ್ಸಿಟ್ಟು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ವಾವ್, ಅಮೇಜಿಂಗ್, ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪೇಂಟಿಂಗ್. ಮಾಡಿದವ್ರ ಕೈಗೆ ಮುತ್ತು ಕೊಡ್ಬೇಕು. ಮುತ್ತಿದ್ದೇನ್ ಕೊಡೋದು ಬೇಡ, ಇದನ್ ಬಿಡಿಸ್ತೋ ನಾನೇ. ನಿಮ್ ಹೆಸರು? ಹುಸೇನ್. ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ, ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ನಿಮ್ ಪೇಂಟಿಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂಥರ ಪೇಂಟಿಂಗ್ ತರನೇ ಇದ್ದೀರ. ನಿಮ್ಮನ್ನ ನೋಡಿದ್ರೆ ಒಂದು ಕವಿತೆ ಬರೀಬೇಕು ಅನಿಸ್ತಿದೆ. ಏನಂತ? ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಭುವಿಯ ಕೊರಳ ಪ್ರೇಮದ ಮಾಲೆ. ಚೆನ್ನಾಗಿದ್ಯಾ? ನಿಮ್ಮನ್ನ ನೋಡಿದ್ರೆ ಹಾಗಾಗಿ ಕವನಗಳು ಹೊರಗೆ ಬರ್ತಾ ಇದೆ. ನಿಮ್ ಲೇಟೆಸ್ಟ್ ಪೇಂಟಿಂಗ್ ಯಾವ್ದು? ಅದೇ ನಿಮ್ ಫ್ರೆಂಡ್ ನೋಡ್ತೀಯಾರಲ್ಲ, ಒಂದ್ ಹೆಣ್ಣಿನ ಇನ್ನರ್ ಫೀಲಿಂಗ್ಸ್ ನ ಪೇಂಟ್ ಮಾಡಕ್ ಟ್ರೈ ಮಾಡಿದೀನಿ. ಈ ಪ್ರಪಂಚದಲ್ಲಿರೋ ಗ್ರೇಟೆಸ್ಟ್ ಫೀಲಿಂಗ್ಸ್ ಯಾವ್ದು ಗೊತ್ತಾ? ಲವ್ ಫೀಲಿಂಗ್ಸ್. ಅಪ್ಪ ಅಮ್ಮ ಗುರು ಯಾರು ಹೇಳ್ಕೊಡದೆ ತನ್ನಿಂತಾನೆ ಕಲಿಯೋ ವಿದ್ಯೆನೆ ಈ ಪ್ರೀತಿ. ಪ್ರೀತಿಸಲು ಸಖ ಸಖಿ, ಒಮ್ಮೆ ಆದರೆ ಸಾಕು ಮುಖಾಮುಖಿ. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಪೇಂಟ್ ಮಾಡ್ತೀರಾ, ಚೆನ್ನಾಗಿ ಕವಿತೆನು ಬರೀತೀರಾ, ಕರೆಕ್ಟಾ? ಏನೋ ಸುಮಾರಾಗಿ. ನಿಮ್ಮ ಈ ಪೇಂಟಿಂಗ್ ಬೆಲೆ ಎಷ್ಟು? 1,15,000. ಬೆಲೆ ಜಾಸ್ತಿ ಅಂತ ಫೀಲಿಂಗ್ಸ್? ನಾನ್ ತಗೋತೀನಿ. ನೀವು ತಗೊಳಗಿದ್ರೆ ನಿಮ್ ಅಡ್ರೆಸ್ ಕೊಡಿ, ನಾನೇ ಪರ್ಸನಲ್ ಆಗಿ ಬಂದು ನಿಮ್ಗೆ ಕೊಡ್ತೀನಿ. ನೀವು ನಮ್ಮನೆಗೆ? ವೈ ನಾಟ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನನ್ನ ಅಡ್ರೆಸ್. ಏ ಪೂಜಾ, ನೀನ್ ಜಾಕಿರ್ ಹುಸೇನ್ ಬಂದಿದ್ದಾನೆ. ಜಾಕಿರ್ ಹುಸೇನ್? ನಮಸ್ತೆ. ಜಾಕಿರ್ ಹುಸೇನ್ ನಮಸ್ತೆ. ಓ ನಿಶಾ, ರೂಮಲ್ಲಿ ನನ್ ಬ್ಯಾಗ್ ಇದೆ, ತಗೊಂಬರ್ತೀಯಾ ಪ್ಲೀಸ್? ಹಲೋ. ಹಾ ಫರ್ಮಾಯಿ. ಹಾ 11 ಬಜೆಗೆ ಫ್ಲೈಟ್ ಸೇ ಪಹುಚ್ ಜಾಊಂಗಾ. ಜಿ ಜಿ, ಜರೂರ್ ಆಊಂಗಾ. ನಾನು ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕು. ನಿಮ್ ತರನೇ ಒಬ್ರು ಫ್ಯಾನ್, ಆದ್ರೆ ಮೀಸೆ ಇಟ್ಕೊಂಡಿರೋ ಫ್ಯಾನು. ಅವ್ರಿಗೆ ನನ್ನ ಪೇಂಟಿಂಗ್ಸ್ ಎಲ್ಲ ಅವ್ರ ಮನೆ ನಾನೇ ಹಾಕ್ಬೇಕು ಅಂತ ಆಸೆ ಪಡ್ತಾರೆ. ಫ್ಲೈಟ್ ಟಿಕೆಟು ಬುಕ್ ಮಾಡಿದ್ದಾರೆ, ಎಲ್ಲ ಅವ್ರ ಪ್ರೀತಿ. ತಗೊಳ್ಳಿ. ಏನಿದು? ಸೋನ್ ಪಪ್ಡಿ. ನಾನು ನಾರ್ತ್ ಇಂಡಿಯನ್ ಅಲ್ವಾ, ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ. ಇದೇ ನಿಮ್ ಪೇಂಟಿಂಗ್, ಇದನ್ನ ಇಲ್ಲೆಲ್ಲ ಹಾಕ್ತೀರಾ? ಇಲ್ಲಲ್ಲ, ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಹಾಕ್ತೀನಿ. ಓ ಪೂಜಾ, ತಗೊಳ್ಳಿ. ಕ್ಯಾಶ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆ 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 ಚೆ, ಈಗ ಈ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ಸ್ ಅಂತ ನೀವು ಚೆಕ್ ಮಾಡಿದ್ರ ಅದಕ್ಕೆ ಟ್ರಸ್ಟ್ ಅನ್ನೋದು, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾಫಿ ಕುಡಿದು ಹೋಗ್ಬೋದಲ್ಲ ಪೂಜಾ? ನಾನೊಂದು ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಹಾಡಿದ್ರೆ ತಾನೇ ಹಾಡು, ಹಾರದ್ರೆ ತಾನೇ ಅಕ್ಕಿ, ಹೇಳಿದ್ರೆ ತಾನೇ ಪ್ರೀತಿ. ಪೂಜಾ, ನಾನೀ ಒಂದು ಕಾಫಿ ಅಲ್ಲ, ಲೈಫ್ ಲಾಂಗ್ ಜೀವನವಿಡೀ ನಿಮ್ ಜೊತೆ ಕಾಫಿ ಕುಡಿಬೇಕು ಅಂತ ಆಸೆ ಪಡ್ತೀನಿ. ಐ ಲವ್ ಯು ಪೂಜಾ. ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ,
ನಾನು ಅಷ್ಟರಲ್ಲಿ ಬಾಂಬೆಗೆ ಓಡ್ ಬರ್ತೇನೆ. ಬಾಯ್ ಪೂಜಾ. ಕುಂಚದ ಕಲೆ ಭಲೆ ಸಾಕಾರವು ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚರುವಿನ ಜಾಲವೋ ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವು ಉಯ್ಯಾಲಯ ಆದಿನಲ್ಲಿ ವಾ ರೂಪಸಿ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವು ನಡುವೆ ನಗುವ ಕೋಮಲೆ ಪೂರಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಕವಿ ಕಲ್ಪನೆ ಕಾಣುವ ಚರುವಿನ ಜಾಲವು ರವಿ ಬರ್ಮನ ಕುಂಚದ ಕಲೆ ಭಲೆ ಸಾಕಾರವು ಜಾಕಿರ್ ಹುಸೇನ್. ಜೀ ಹಾ. ನೀವಾ? ಅವತ್ತು ಬೇರೆ ಒಬ್ರು. ಅಚ್ಚಾ, ಓ, ಅವನ ಹೆಸರು ಜಾಕಿರ್ ಹುಸೇನ್. ಅವನು ನನ್ನ ದೊಡ್ಡ ಅಭಿಮಾನಿ. ಇಲ್ಲಿಗೆ ಬರೋವರೆಗೆಲ್ಲ ನನ್ನ ಆರ್ಟ್ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿನ್ ಸೇವೆ ಮಾಡ್ಕೊಂಡಿರ್ತೀನಿ, ನೀವು ನಮ್ ಗುರುಗಳಿದ್ದಂಗೆ ಅಂತಿದ್ದ. ನೆನ್ನೆ ತಾನೇ ಊರ್ಗೆ ಬಂದಲ್ಲ, ಏನಮ್ಮ ವಿಷಯ? ಏನು ಇಲ್ಲ, ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ. ಅವನು ನನಗಿಂತ ಬುದ್ಧಿವಂತ. ಏನ್ ಮೇಡಮ್, ಏನೋ ತುಂಬಾ ಯೋಚನೆ ಮಾಡೋ ಹಂಗ ಕಾಣಿಸ್ತಿದೆ. ಸರಿ ಪೂಜಾ, ನಿನ್ನ ಹತ್ರ 100,000 ರೂಪಾಯಿ ಇಸ್ಕೊಂಡು
ಇದನ್ನ ನಿನ್ ತಲೆ ಕಟ್ಬಿಟ್ಟು ಹೋಗ್ಬಿಟ್ನಲ್ಲ ಪಂಚಾಮೃತ. ನಾನ್ ಮೋಸ ಹೋಗಿದ್ದು ಜಾಕಿರ್ ಹುಸೇನ್ ಹತ್ರ. ಅದೇ ಕಣಮ್ಮ, ಆ ಜಾಕಿರ್ ಹುಸೇನ್ ಈ ಪಂಚೆ ಪಂಚಾಮೃತ. ಅಮ್ಮ, ಇವ್ನ ಅವನಾಗಿರ್ಬಹುದು, ಅವನ್ ಇವನ್ ಆಗಿರ್ಬಹುದು, ಇವ್ನ ಅವನಾಗಿಲ್ದೇ ಇರಬಹುದು, ಅವನ್ ಇವನು. ಓ ಮೈ ಗಾಡ್, ಐ ಡೋಂಟ್ ನೋ. ಸಾಕು ನಿಲ್ಸಮ್ಮ, ಕೋರ್ಟ್ಗೆ ಹೋದ್ರೆ ಅವ್ನ ನನ್ ತಲೆ ಕೆಡಿಸ್ತಾನೆ, ಇಲ್ಲಿಗೆ ಮನೆಗೆ ಬಂದ್ರೆ ನೀನ್ ನನ್ ತಲೆ ಕೆಡಿಸ್ತೀಯ. ತಲೆ ಕೆಡಿಸ್ತಾನ ಅಮ್ಮ? ಹೀಸ್ ಅ ಜೀನಿಯಸ್. ಶಟ್ ಅಪ್ ಪೂಜಾ, ಜಸ್ಟ್ ಶಟ್ ಅಪ್. ಅಮ್ಮ, ಐ ಆಮ್ ಟೆಲ್ಲಿಂಗ್ ಯು, ಹೀಸ್ ಅ ಜೀನಿಯಸ್. ಶಟ್ ಅಪ್ ಮೈ ಡಿಯರ್, ಹೀ ಇಸ್ ನಾಟ್ ಅ ಜೀನಿಯಸ್, ಹೀ ಇಸ್ ಅ ಕಲ್ಪ್ರಿಟ್, ಹೀ ಇಸ್ ಅ ಕಾನ್ ಮ್ಯಾನ್. ನೋ, ಹೀ ಇಸ್ ನಾಟ್. ಅಮ್ಮ, ಇನ್ನು ಜಡ್ಜ್ಮೆಂಟ್ ಗೆ ಟೈಮ್ ಇದೆ. ನೀನೇನ್ ಅವನ್ ಪರವಾಗಿ ವಾದ ಮಾಡ್ತಿದ್ಯಾ? ನೀನೇನ್ ಅವನ್ ವಕೀಲ? ನೋ, ಐ ಆಮ್ ಹಿಸ್ ಫ್ಯಾನ್. ಛೇ, ವೆರಿ ಬ್ಯಾಡ್ ಟೇಸ್ಟ್. ಅಮ್ಮ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ, ಕೋಪ ಮಾಡ್ಕೋಬೇಡ, ಲಿಸನ್ ಟು ಮೀ. ಹೇಳು. ನಿನಗೂ ನನಗೂ ಒಂದ್ ಡೀಲ್. ಈ ಕೇಸ್ ಮುಗಿಯೋಷ್ಟರಲ್ಲಿ ನಾನೊಂದು ತೀರ್ಪು ಬರೀತೀನಿ. ನಿನ್ ತೀರ್ಪು ನನ್ ತೀರ್ಪು ಒಂದೇ ಆಗಿದ್ರೆ ಈ ಪ್ರಪಂಚದಲ್ಲಿ ಇಬ್ರು ಬುದ್ಧಿವಂತರಿದ್ದಾರೆ, ನಾನು ಒಪ್ಕೋತೀನಿ. ಇಲ್ಲಾಂದ್ರೆ? ಇಲ್ಲಾಂದ್ರೆ ನಾನೊಬ್ಳೆ ಬುದ್ಧಿವಂತೆ ಅಂತ ಹೆಮ್ಮೆ ಪಡ್ತೀನಿ. ಆಯ್ತಾ? ರಾರಾ ಸರಸ ಕುರಾರಾ. ಏನಿದು ದಿಢೀರ್ ಅಂತ ತೆಲುಗು? ಯಾವ್ದಾದ್ರು ತೆಲುಗು ಹುಡುಗಿ ಲೈನ್ ಹೊಡಿತಾ ಇದೀಯಾ? ಹಾಗೇನಿಲ್ಲ, ಅದು ಯಾವ್ದೋ ಅಲ್ಲ. ಇವತ್ತೊಂದು ಸಾಕ್ಷಿ ಯಾರು ಗೊತ್ತಾ? నా పేరు శాంతి. ఇంట్లో అందరూ బంగారు అంటారు. నిమ్ గండన్ హెసరు? రెడ్డి గారు. రెడ్డి గారు, ఓకే. ఆ రెడ్డి గారు అవరేనా? స్వల్ప నోడి హేళి. శాంతి అవరే, శాంతి అవరే, శాంతి. సైలెన్స్, సైలెన్స్, క్వైట్ ప్లీజ్. యువర్ ఆనర్. ಅವ್ರನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ. ಆ ಶಾಂತಿ ಯಾಕೆ ನಾನ ತಪ್ಪಿದ್ಲು? ಯಾರಿಗ್ ಗೊತ್ತು ಅಲ್ವೋ, ಒಂದ್ ವೇಳೆ ಅವಳು ಗರ್ಭಿಣಿ ಆಗಿದ್ದು ಅದಕ್ಕೆ ಕಾರಣ ನಮ್ ಹೀರೋನೇ ಆಗಿದ್ರೆ ಆಗಿದ್ರೆ ಕೇಸ್ ಕ್ಲೋಸ್. ಡಿಎನ್ಎ ಟೆಸ್ಟ್ ನಲ್ಲಿ ಅದ ಅವಂದೇ ಮಗು ಅಂತ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಪುಣ್ಯಾತ್ಮ. ಏ ಮಾವ, ಏನ್ ಒಳ್ಳೆ ಉತ್ಸವ ಮೂರ್ತಿ ನೋಡ್ರಂಗ್ ನೋಡ್ತಾ ಇದೆಯಲ್ಲ, ಅವನ ಬಾ ಫ್ರಾಡ್. ಅವನ ಮುಖದ ಕಳೆ ನೋಡಿದ್ರೆ ನನ್ಗೆ ಯಾಕೋ ಅವನು ಆತರ ಅಂತ ಅನ್ನಿಸ್ತಾನೆ ಇಲ್ಲ. ಕಳೆ 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 ಅಲ್ಲ, ಕೊಳೆ. ಈ ಮುಖ ಅಲ್ದೆ ಇನ್ಯಾವ ಮುಖ ಮಾಡಕ್ ಸಾಧ್ಯ ಈ ಫ್ರಾಡ್ ಕೆಲಸನ? ಅಯ್ಯೋ ಅಳಿಮಯ್ಯ, ನನಗೆ ಎರಡೆರಡು ಕಟ್ಕೊಂಡೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅದ್ರಲ್ಲ ಮಹಾನುಭಾವ, ನಾಲ್ಕು ನಾಲ್ಕು ಕಟ್ಕೊಂಡೋದ ಹೇಗೆ ಮೇಂಟೈನ್ ಮಾಡ್ತಾ ಇದನೋ ಅವನ್ಗೆ ಅಲ್ಲಿ ಬಿದ್ದೇ ನಮಸ್ಕಾರ ಮಾಡ್ಬೇಕು. ಕಾಲ್ಗೆ ಕಾಲ್ಗೆ. ಮಿಸ್ಟರ್ ಜಿಕೆಆರ್. ಎಸ್ ಯುವರ್ ಆನರ್. ಅವ್ರ ಆರೋಗ್ಯ ಸರಿಯಾಗಿದೆಯಾ? ಹಾ ಮೇಡಮ್, ಸ್ಟ್ರೆಸ್ ನಿಂದ ಅವ್ರಿಗೆ ಹಾಗಾಗಿತ್ತು. ನೌ ಶಿ ಈಸ್ ಓಕೆ. ಐ ಸಿ, ದೆನ್ ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು. ಮಿಸ್ಸೆಸ್ ಶಾಂತಿ, ನೀವು ಮದುವೆ ಆಗಿರೋ ವ್ಯಕ್ತಿ ಇವರೇನಾ? ಅವನು ಇತನೆ. ಇವ್ರ ಪರಿಚಯ ತಮಗೆ ಹೇಗಾಯ್ತು? ನೇನು ನಾ ಉದ್ಬಿ ಕಾಬೋಯ ಭರ್ತ, ನಾ ಫ್ರೆಂಡ್ಸ್ ತೋ ಕಲಿಸಿ ತಿರುಪತಿ ಬೆಳ್ಳೇಟಪ್ಪುಡು. ಏಮ್ಟಯ್ಯ ಅಕ್ಕಡ ಕೊಂಡಲ್ಲೋ ಬಾಂಬ್ ಪೆಟ್ಟಿ ಬ್ಲಾಸ್ಟ್ ಚೇಸ್ತುನ್ನಾರು, ಅದಂತ ಕಾಣಿ ಉಂಡಂಡಿ. ಓಕೆ ಅಂದ್ರು ದಿಗಂಡಿ. ಓಕೆ ಓಕೆ ದಿಗಂಡಿ ಅಂದ್ರು. ಏ ಅಕ್ಕಡ ಚೂಡು ಅಪ್ಪು, ಎಂತ ಅಂದಂಗಾ ಉಂದಿ. ನೀವು ಪುಷ್ಪಕ್ ವಿಮಾನ ಪಿಕ್ಚರ್ ಚೂಸಾವಾ? ಅందులో ಕಮಲಾಸನ್ ಅಮಲಾ ಕೋಸಂ ಬಿಲ್ಡಿಂಗ್ ಪೈನ ಎಕ್ಕಿ ಅಡ್ವೆಂಚರ್ಸ್ ಗೆ ಪೂ ತಿಸ್ಕೊಸ್ತಾಡು. ನೀವು ಅಲಾಗೆ ನಾ ಕೋಸಂ ಅಕ್ಕಡಕೆಲಿ ಆ ಪೂ ತಿಸ್ಕೊಸ್ತಾವಾ? ಪಿಚ್ಚಿ ಪಿಲ್ಲ, ಪಿಚ್ಚಿ ಪಿಲ್ಲ, ಬುದ್ಧುಂದಾ ನೀಕು? ಅಕ್ಕಡ ಪೈ ಪೂಲ್ ತಸ್ತೆ ನೀ ತಲಪೈನ ಕಾದು, ನಾ ಬಾಡಿ ಪೈನ್ ಪೆಟ್ಟಾಲಿ, ಚಚ್ಚಿಪೋತಾನು, ಡೆಡ್ ಬಾಡಿ ಅಯಿಪೋತಾನು. ಓ ಇಪ್ಪುಡು ವೀಡು ಡೆಡ್ ಬಾಡಿನಿ, ಲಿವಿಂಗ್ ಡೆಡ್ ಬಾಡಿ. ಏವೇ ನೇನ್ ಏನೇವಿ ಕಲಲು ಕನ್ನಾನು? ನನ್ನ ಪೆಳ್ಳಿ ಚೇಸ್ಕೋಬೋಯ ಅಬ್ಬಾಯಿ ಬಾಂಬುಲು ಪೇಲೇಟಪ್ಪುಡು ವರ್ಷವಲು ಪ್ರಭಾಸ ವಸ್ತಾಡು ಕದಾ ಹೈ ಸ್ಪೀಡ್ ಲೋ. ఎక్కండి ఎక్కండి, త్వరగా బండి ఎక్కండి, వెళ్ళాలి. ఆ
ಏನ್ ಚಪ್ಪೋಚವಾ? ಏ ಚಚ್ಚಿಪೋತಾವು, ಪೋರ ರೋಡ್ ಚೂಸ್ಕೊನಿ. వీలింగ్ వీలింగ్ చేస్తాడు చూడు, బాస్ పిక్చర్ లో నాగార్జున చేస్తాడు చూడు, అలాగే వీలింగ్ చేస్తాడు. ఇది కృష్ణి కదా? అవును, ఇక్కడ చూడ జర్కిన్. అవునే, కాదు. కుష్, ఎక్స్క్యూజ్ మీ, ఈ మాస్క్. ఐ వాంట్ యు టు ఆస్క్. లైఫ్ ఇస్ ఫుల్ ఆఫ్ రిస్క్. ముజే హో గయా ఇష్క్. వన్స్ మోర్, కమ్ ఆన్ యు మీ మా. మచాలే, మచాలే. శాంతి, ఎంత బాగున్నాడే. మచాలే, మచాలే. అవును, మచాలే. మావగారు, శాంతి పెళ్లికి సొమ్మును కొనాలి కదా, వెళదామా? ఓకే. నాకు తల నొప్పిగా ఉందన్నయ్య, నేను రాలేదు. ఓకే మా, ఓకే ఓకే. మావగారు, ఇంకా చాలా అరేంజ్మెంట్స్ ఉన్నాయి. బాయ్. ఎవరైనా చూస్తే గొడవ వస్తుంది, ఎందుకు వచ్చావు? ప్యార్ కర్నే వాలే కిసీ సే నై డర్తే. నీకప్పుడప్పుడు ఫోన్ చేస్తుంటాను, తీసుకో. నీతో మాట్లాడలేక ఉండలేను. వెళ్ళు వెళ్ళు వెళ్ళు. జయం జయం అన్నదే. బాయ్. హలో. హలో, ఎవరు? నేను జానీ వాకర్. జానీ వాకరా? అవును, నేను సమరసింహారెడ్డి గారి ఫ్రెండ్. ఆయన ఉన్నారా? సమరసింహారెడ్డి గారా? ఇది ఖుష్ గారు ఫోన్. అయ్యో కాదమ్మా, ఆయన పేరు సమరసింహారెడ్డి, రాయలసీమ. వాళ్ళది రాయల్ ఫ్యామిలీ. మహాపురుషుడు అంత పెద్ద మనిషి ఆయన. అయితే నా శత్రువు నా కాళ్ళు నరికినాడు రా, చెయ్యి నరికినాడు, అశుద్ధం కడుక్కునే చేత్తో అనందినట్టు చేసినాడు. ఆ సమరసింహారెడ్డిని చంపి వాణ్ణి ముక్కలు ముక్కలుగా నరికి నా కాళ్ళ దగ్గర పడేసిన వద్దు చూపించడు రా మీ ముఖాలు నాకు. పడి రా, పడి. ఒంటరిగా నిలిచిన ఒక్క మగ వీర రాఘవరెడ్డి అదిరిపోయాడు. అరవద్దు,
ಅರಸ್ತೆ ಅಮ್ಮ ತೋಡು ಅಡ್ಡಡ್ಡಂಗ ನರಕೇಸ್ತ. ಸಮರ ಸಿಂಹಾರೆಡ್ಡಿ, ನಿನ್ನ ಸಂಪಿ ನೀ ಶರೀರಾನ್ನಿ ಮಕ್ಕಳು ಮಕ್ಕಳುಗ ನರಕಿ ಸೀಮಲೋ ಇಸಿರೆಯಕುಂಟೇ. ನಾ ಪೇರು ಈರಾಘವ ರೆಡ್ಡಿ ಕಾದ್ರಾ? ನೀ ಅಮ್ಮ ನಿನ್ನ ನಿಜಂಗಾ ರಾಯಲಸೀಮ ಗಡ್ಡ ಪೈನ ಕಣ್ಣುಂಟೇ, ನೀ ಅಮ್ಮ ಪಾಲು ನೀ ತಾಗುಂಟೇ, ನೀ ಅಪ್ಪ ನೀಕು ಮೊಳತಾಡು ಕಟ್ಟುಂಟೇ, ನೀ ಮೂತಿ ಮೀದುಲ್ಲದಿ ಮನಸ್ಸಿನ ಮೀಸಮೇ ಐತೆ. ನನ್ನ ಚಂಪು ರಾ ನೀ ಅಂದ್ರ ನೀ ಇಕ್ಕಡೆ ಇಪ್ಪಡೆ ತಗಳಕ್ಕ ಪೋತೆ ಈ ಮೀಸಾನ್ನಿ ಗೊರಗಿಂಚುಕೊಂಡಾನ್ರಾ ರಂಡ್ರಾ ರಂಡೇ. పెద్ద పోరాటమే జరిగింది. ಇನ್ನು ಚಂಪೇಕಿ ಕತ್ತಿ ಎಂದುಕುರಾ, ಈ ಚೇತುಲ್ ಎಂದುಕುರಾ, ತೊಡ ತಟ್ಟಡ ಎಂದುಕುರಾ, ಈ ಕಂಟಿ ಚೂಪುಲು ಚಾಲುರಾ. ಅದಂತ ಪೆದ್ದ ಕಥ, ನೀನು ಫೋನ್ ಚೇಸಿಯಾನೆ ನೀ ಚಪ್ಪಮ್ಮ. మీరు నాతో ఎందుకు అబద్ధం చెప్పారు? అబద్ధమా? నేనా? మీరెవరని నాకు అంతా తెలిసిపోయింది. తెలిసిపోయిందా? మీరు సమరసింహారెడ్డి గారు కదా, మీది రాయల్ ఫ్యామిలీ కదా, నువ్వు రాయలసీమ మొగుడు కదా. ఆ జానివాకర్ ఫోన్ చేశాడా? సీమ కోసం అక్కడున్న విలన్స్ అందరినీ చంపేసి మీ ప్రాపర్టీస్ అన్ని ఊరి జనానికి ఇచ్చేసి ఒట్టి చేతుల్లో గెటప్ చేంజ్ చేసుకుని ఇక్కడికి వచ్చేస్తారు కదా. ఆ సీమే మన ప్రాపర్టీ. అక్కడ ఎంత ఇచ్చినా ఇంకా 10,000 acres ల్యాండ్, బంగ్లోస్, గోల్డ్, స్టీమర్స్ అన్ని ఉన్నాయి. ఈ సింహం అక్కడ ఉంటే చాలా రక్తపాతం అవుతుందని శాంతి కోసం ఇక్కడ వచ్చేసాను. నా కోసమా? అవును శాంతి, నీ కోసమే. నాకు ఈ సింహమే కావాలి. ఆ కుక్కతో నాకు పెళ్ళొద్దు. నన్ను మీ సీమకు తీసుకుపోతారా? ఓం శుక్లాంబరం విష్ణు శశివరణం చతుర్భుజం. హలో, ఎక్కడున్నారు? బంగారు, నేను ఇక్కడే ఉంటాను. రూమ్ లో ఎవరు ఉంటే పంపించే. ఓకే ఓకే. నాగార్జునలా మారిపోయావే. అంత బంగారు కోసం? ఇంకొంచెం లేట్ గా వచ్చుంటే నాకు పెళ్లి చేసి ఉండేవారు. ఇప్పుడు మనం ఎక్కడికి వెళ్ళాలి? అంత చెప్పాను, తొందరగా ఈ డ్రెస్ వేసుకో. ఈ బంగారుని ఇక్కడ, ఈ బంగారుని దీంట్లో వేసి. ఒక్కడలో మహేష్ బాబుతో వెళ్తున్నట్టుంది కదా. ఒక్కడు కాదు, ఇద్దరు. ಇದೆಂತದಿದು? ಐದಾರು ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬರಿಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಇದ್ದಾಗ ಇದೆಯಲ್ಲಮ್ಮ ನಿನ್ನ ಕತೆ. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವು, ವಿಶಾಲ ಹೃದಯದವರು, ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದ್ರೆ, ಎರಡು ತೆಲುಗು ಎರಡು ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ, ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ ತಾಯಿ ನೀನು. ಅವನ್ಯಾರೋ ಬಹಳ ಪಟಿಂಗನೇ ಇರಬೇಕು, ನಿಜವಾದ ಸಿನಿಮಾ ನಾಯಕನಿರ್ಬೇಕು. ಆದ್ರೆ ನಿನ್ನ ಜೀವನದಲ್ಲಿ ಖಳನಾಯಕನಾಗಿ ಬಿಟ್ಟನಲ್ಲ ಅವನು. ಖಳನಾಯಕ್ ನುವ್ವು ಕಾದು, ಸಂಜಯ್ ದತ್, ಸುಭಾಷ್ ಗೆ ಚೇಸಿನ ಫಿಲಂ, ನುವ್ವಂತ ಅಬದ್ಧನ್ ಚೆಪ್ತನ್ನಾವ್. ಕೃಷ್ಣ ಕೃಷ್ಣ ಪಾಂಡುರಂಗ, ಇನ್ನೂ ನಿನಗೆ ಸಿನಿಮಾ ಹುಚ್ಚು ಹೋಗ್ಲಿಲ್ವಾ ತಾಯಿ? ಮಾತುಕ ಮುಂಚೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ, ಯಾರದು? ಆ ಪಂಡರಾಪುರದ ಪಾಂಡುರಂಗ ನಮ್ಮ ಕುಲದೇವರಮ್ಮ, ಶ್ರೀಕೃಷ್ಣನ ಪರಮ ಭಕ್ತ ನಾನು.
ಇದೊಂದೇ ನಿಜ. మీరు తెలుగువారు కదా, రాయలసీమ మొగుడు సమర సింహారెడ్డి కదా, ఎందుకు అవతూ చెప్తున్నారు, ఎందుకు నన్ను మోసం చేస్తున్నారు చెప్పండి. మీరే నా మొగుడు, ಬಿಪಿ ಶೂಟ್ ಅಪ್ ಆಗಿದೆ. ಇವರನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಇವರ ಆನರ್. ಓಕೆ, ಇವರ ಆನರ್ ಅಕ್ಯೂಸ್ಡ್ ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು. ವಿಚಾರಣೆ ಎಲ್ಲ ಮುಗಿತು ಅಂದ್ರಿ? ನಾರ್ಕೋ ಅನಾಲಿಸಿಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಮೆಥಡ್ ನಲ್ಲಿ ಕೆಲವು ಟೆಸ್ಟ್ ಗಳು ಮಾಡಬೇಕು ಯುವರ್ ಆನರ್. ಓನ್ಲಿ 3 ಡೇಸ್ ಗ್ರಾಂಟೆಡ್, ಇಸ್ ಇಟ್ ಆಲ್ ರೈಟ್? ಥ್ಯಾಂಕ್ ಯು ಯುವರ್ ಆನರ್. ಬಾಬಾ ಇದೇ ನಿನಗೆ ಇವತ್ತು. ಓ ದಾರಿ ಬಿಡ್ರಿ, ದಾರಿ ಬಿಡ್ರಿ. ಹಲೋ ಡಾಕ್ಟರ್. ಹಲೋ ಸರ್, ಇವನೇ ಆಕ್ಯೂಸ್. ಸರ್ ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ. ಸೂಜಿ ದಯವಿಟ್ಟು ಹಾಕ್ಬೇಡಿ ಆಯ್ತಾ? ಸೂಜಿ ಕಂಡ್ರೆ ನಿಂಗೆ ಭಯ? ಅದನ್ನ ನಂಬೇಕು. ಹೌದು ಸರ್, ನನಗೆ ಸೂಜಿ ಕಂಡ್ರೆ ಭಯ. ನನ್ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ? ಡಾಕ್ಟರ್ ಸರ್, ಮೂರ್ ಮೂರ್ ಇಂಜೆಕ್ಷನ್ ಹಾಕಿ ನನ್ನ ಮಗನ್ ಟೆಸ್ಟ್ ಮಾಡ್ರಿ. ನಾವೆಲ್ಲ ರೆಡಿ ಮಾಡಿ ನಿಮ್ಗೆ ಕರಿತೀವಿ ಸರ್. ಇದೇನ್ ಮಾರ್ಕೆಟ್ ಹಾಸ್ಪಿಟ್ಲು? ಇಂಟರ್ವ್ಯೂ ಗಿಂಟರ್ವ್ಯೂ ಏನಿಲ್ಲ, ಹೋಗಿ ಹೋಗಿ. ಎಕ್ಸ್ಕ್ಯೂಸ್ ಮೀ, ಏನು ನೀವಿಲ್ಲಿ? ಒಳಗೇನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ನಾನು ಲಾ ಸ್ಟೂಡೆಂಟ್, ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೇಸ್ ಮೇಲಾ ಇಲ್ಲ ಅವನ ಮೇಲಾ? ಹೋಗಿ. ಥ್ಯಾಂಕ್ ಯು ಸೋ ಮಚ್. ಪಂಚಾಮೃತ, ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳಬೇಕು. ಹೇಳ್ತೀಯಾ? ಕೇಳಿ. ನಿನ್ನ ನಿಜವಾದ ಹೆಸರೇನು? ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿ ಆಗಿ ನಾಟಕ ಆಡಿದ್ದು ನೀನೇ ತಾನೆ? ಸರ್ ಒಪ್ಕೊಂಬಿಟ, ಸರ್ ಒಪ್ಕೊಂಬಿಟ. ಮುಠಾಳ ಮುಠಾಳ, ನೀನ್ ಏನ್ ಕೇಳಿದ್ರು ಹೂ ಹೂ ಅಂತಿದ್ದಾನೆ, ನಾನ್ ಕೇಳಿದ್ರು ಅದನ್ನೇ ಅಂತಾನೆ. ಕೇಳೀಗ ಅಯ್ಯ ಪಂಚಾಮೃತ, ನೀನ್ ಏನು ತಪ್ಪ ಮಾಡಿಲ್ಲ ಅಲ್ವಾ? ನೀನೇ ತಾನೇ ತಪ್ಪ ಮಾಡಿದ್ದು. ನಿನ್ನ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಅಲ್ವಾ? ನೋಡಿದ್ಯಾ, ಕೇಳಿಸ್ಕೊಂಡ್ಯಾ? ಅವ್ ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳಿಡ್ತಿದ್ದಾನೆ. ಪಲ್ ನನ್ ಮಗ ಹೋಗ ಅವನ್ ಕರ್ಕೊಂಬ. ಜೋಸಫ್, ಜೋಸಫ್ ಚೆನ್ನಾಗಿದೆಯೇನು? ಯಾರು ನೀವು? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನಿನ್ನ ಅಣ್ಣ ಕಣೋ. ಅಣ್ಣನಾ? ಕೃಷ್ಣ ಕೃಷ್ಣ, ಎಂತದಿದು ಮೇಲಿಂದ ಮೇಲೆ ಅಗ್ನಿ ಪರೀಕ್ಷೆ? ರೀ ನನಗೆ ಅಣ್ಣ ತಮ್ಮ ಯಾರಿಲ್ಲ ಆಯ್ತಾ? ಲೋ ವೇಷ ಭಾಷೆ ಬದಲಾಯಿಸ್ಕೊಂಡು ಕೂಡಲೇ ಒಡ ಹುಡಿದ ಅಣ್ಣನೂ ಮರ್ತೋಗ್ತಾನೆ. ನಾವು ಸುಮ್ನೆ ಮಾಡಿ ತಪ್ಪನೆಲ್ಲ ಒಪ್ಕೋ. ರೀ ಎಂತದ್ರು ಮುಂದೆ ಬಿರಿ ಹೇಳ್ತಿಲ್ವಾ ಅಣ್ಣ ತಮ್ಮ ನನಗೆ ಯಾರಿಲ್ಲ ಅಂತ? ಹೋಗ್ರಿ ಆಚೆ, ಅಣ್ಣ ಅಂತೆ ಸೀಮೆ ಸುಣ್ಣ ಅಂತೆ ಎಂತದಿದು ಕಿರಿ ಕಿರಿ ಕಿರಿ. ಸರ್ ಸರ್ ಅವನೇನು ಗೊತ್ತಿಲ್ಲದ ಹೋಗಿ ನಾಟಕ ಆಡ್ತಾ ಇದ್ದಾನೆ ಸರ್. ಅವನ ನನ್ನ ತಮ್ಮ ಸರ್, ನನ್ನ ತಮ್ಮ. ಪೇಪರ್ ನಲ್ಲಿ ನೋಡಿದ ಮೇಲೆ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಸರ್. ಅವನು ವಿಜಯ್ ಮಿತ್ತಲ್ ಅಲ್ಲ, ಸಮರಸಿಂಹಾರೆಡ್ಡಿನೂ ಅಲ್ಲ ಸರ್. ಗೊತ್ತು, ಪಂಚಾಮೃತ ಪಂಚೆ. ಅಯ್ಯೋ ಯಾವ ಪಂಚೆನು ಅಲ್ಲ, ಚೆಡ್ಡಿನೂ ಅಲ್ಲ ಸರ್. ಅವನ ತಮ್ಮ ಜೋಸೆಫ್ ಫರ್ನಾಂಡಿಸ್. ಜೋಸೆಫ್ ಫರ್ನಾಂಡಿಸ್? ಹ್ಮ್
ನೀವಿಬ್ರು ಒಟ್ಟಿಗೆ ಸೇರಿ ತೆಗೆಸ್ಕೊಂಡಿರೋ ಫೋಟೋಸ್ ಯಾವ್ದಾದ್ರೂ ಇದೆಯಾ? ಇಲ್ಲ ಸರ್. ಇಲ್ವಾ? ಓಕೆ. ಅವನ್ ಸ್ಕೂಲ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ಯಾವ್ದಾದ್ರೂ ಇರ್ಬೇಕಲ್ಲ? ಎಲ್ಲ ಇತ್ತು ಸರ್. ಆದ್ರೆ ಒಂದ್ ದಿವಸ ಎಲ್ಲ ಚೂರ್ಚೂರ ಖರೀದಿ ಬಿಸಾಕ್ಬಿಟ್ಟ. ಅವನ್ ಮುಂಚೆಯಿಂದಾನೆ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾನೆ ಅನ್ಸುತ್ತೆ ಸರ್. ನಂಬೋದಿಕ್ಕೆ ಆಗ್ತಿಲ್ವೇ? ನಿಮ್ ತಮ್ಮ ಅಂತಿರಲ್ಲ, ಅವನಿಗೇನಾದ್ರೂ ಪೆಕ್ಯೂಲಿಯರ್ ಮ್ಯಾನರಿಸಮ್ಸ್ ಇದೆಯಾ? ಇದೆ ಸರ್. ಏನದು? ಅವನ್ ತಲೆ ಮೇಲೆ ಹೊಡೆದ್ರೆ ತಕ್ಷಣ ಕೋಪ ಬರುತ್ತೆ. ಹೊಡೆದಿದ್ದು ಯಾರೇ ಆಗಿರ್ಲಿ ಕೆಟ್ಟ ಮಾತಲ್ಲಿ ಬೈತಾನೆ. ತಲೆ ಮೇಲೆ ಹೊಡೆಸ್ಕೊಂಡು ಯಾವನೇ ಆಗಿರ್ಲಿ ಬೈದೇ ಇರ್ತಾನ? ಹಾಗಲ್ಲ ಸರ್, ಅವನ್ ಬೈಯೋದು ಒಂದೇ ಒಂದ್ ಮಾತು, ಅಲ್ಕಾ ನನ್ ಮಗನೇ ಅಂತ. ಓ, ಎಂತ ಮಾರಾಯ, ನಿನಗೆ ನನ್ನ ಕೂದಲು ಮೇಲೆ ಅಷ್ಟು ಆಸೆ ಇದ್ದರೆ ಕೇಳು, ಕಿತ್ತುಕೊಡ್ತೇನೆ. ಆಯ್ತಾ ನೋಡು, ಕೈಯೆಲ್ಲ ಎಣ್ಣೆ ಜಿಡ್ಡಾಗಿರ್ಲಿ ಕುಂಟು. ನಾಳೆ ಬೆಳಿಗ್ಗೆ ಬಾ, ಚೌರ ಮಾಡಿ ನಾಲ್ಕು ಕೂದಲು ಕೊಡ್ತೇನೆ ನಿನಗೆ. ಕೈ ಕೊಟ್ಟ ಬತ್ತಿ ಇಟ್ಟ. ಮಿಸ್ಟರ್ ಜಿಕೆಆರ್, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಶಾಂತಿ ಅವರೇ, ಮದುವೆ ಮಂಟಪದಿಂದ ನೀವು ಸಮರಸಿಂಹರೆಡ್ಡಿ ಎಲ್ಲಿಗೆ ಹೋದ್ರಿ? ರಾಜಮಂಡ್ರಿಲಿ ಉನ್ನ ತನ್ನ ಇಂಟಿಗೆ ತೀರಿಸ್ಕೆಳ್ತಾನೆ ಚೆಪ್ಪರು. ಅಂದ್ರೆ ನೀವು ರಾಜಮಂಡ್ರಿಗೆ ಹೋಗ್ಲಿಲ್ವಾ? ವೆಳ್ಳಂ, ಕನಿ ಆಯನ ವಾರಿ ಇಂಟಿಗೆ ತೀರಿಸ್ಕೆಳ್ಲೇದು. ಹಾಗಾದ್ರೆ ಎಲ್ಲಿಗೆ ಹೋಗಿದ್ರಿ? ಎಲ್ಲಾ ಒಂದೇ ಚಾಲಾ ಬಾಗುಂದಿ. ಕಯಮತ್ತಿ ಕಯಮತ್ ಅಕ್ಲು ಅಮೆರಿಕನ್ ಜೂಯಿ ಚಾವ್ಲಾ ಇಲಾಗೆ ಇಂಟ್ಲೋಂಚಿ ಪಾರಿಪೋಯ್ ಸಂಸಾರಂ ಚೇಸ್ತಾರು ಕದಾ. ఈ సింహం ఫారెస్ట్ అయినా సరే, సిటీ అయినా సరే, ఎక్కడైనా ఉంటుంది. కానీ నాకు ఈ జింకదే చింత. పైనుండేదే మన బెడ్రూమ్, ఇదే కిచెన్ కమ్ బాత్రూమ్. ఎలా ఉంది? ఐ హేట్ దట్ బంగ్లో. ఇదే నా ప్యాలెస్, మీరే నా రాజా, నేనే మీ రాణి. మనం పెళ్ళప్పుడు ఇప్పుడే ఇక్కడే ఈ అగ్ని సాక్షితో మనం పెళ్లి చేసుకుంటాం. తెలుగు పిల్ల కలిసుందాం రారా, పిల్ల కలిసుందాం రారా. వస్తానంటే వద్దంటానా, తిరుడ తిరుడ మావయ్యా, తేరి మేరి ప్రేమ కహానీ కుచ్ కుచ్ హో గయా. ಅದಿರಿಪೋಯಾರೇ ಕ್ಲೈಮ್ಯಾಕ್ಸ್.
పిల్ల తెలుగు పిల్ల కలిసుందాం రారా. మజా మజా పోకిరి రాజా, క్షణం క్షణం మనదేరా, నేను ఫ్యాను నువ్వు నాకు సూపర్ స్టార్ రా. రీలో రీలో అంతా రీలో, నీకోసమే థ్రిల్, ఫిల్టర్ లేక హీరో నేను రియల్ స్టార్ రా. తెలుగు పిల్ల తెలుగు పిల్ల కలిసుందాం రారా. తెలుగు పిల్ల తెలుగు పిల్ల కలిసుందాం రారా. ఏం చేస్తున్నా? ఉత్సవంలో రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతున్నా. వద్దు బంగారు, గుచ్చుతుంది గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది, అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో, రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకుని మన ఫస్ట్ నైట్ కి రెడీ అవ్వు. ఆ బంగారులన్నీ ఇక్కడ ఇచ్చేయి బంగారు. రెడీ అవ్వు, మన ఫస్ట్ నైట్ ని గ్రాండ్ గా చేసుకుందాం. వస్తాడు వస్తాడు అని చాలాసేపు వెయిట్ చేశాను, కానీ వాడు రాలేదు. ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేశాడు. ఇదు రామ్ తెరి గంగమైలి అల్ల, గోల్డ్ రెడ్డి కైలి గంగెబ్బరి మైలి. క్షమసి జడ్జమ్మ, అల్ల నినగి మండె ఉంటా తుండు బట్టె కొట్టవని ఆమర్సి ఓగిద్దానల్ల ఓ తెలుగు పిల్ల. అవును హాకిద బిస్కెట్ కి నేను నాయి మరిత్ర హిందే ఓగిద్దిల్లమ్మా, నిన్నంత పాపద హుడిగిన ఆమర్సికి అవనికి మనసాదరు హేగే బంతు. అల్ల నోడి ఎష్టు చంద లక్షణవాగి ఒళ್ಳೆ ಗೌರಮ್ಮ ಗೌರಮ್ಮ ಇದ್ದಾಗಿದ್ದಾಳೆ. ಪಕ್ಕದಲ್ಲೊಬ್ಬ ನಿಸ್ತಾರ್ಥಾಗಿರೋ ಹುಡುಗನ ಇಟ್ಟುಕೊಂಡು ಇನ್ನೊಬ್ಬ ಮತ್ತೊಬ್ಬ ಹೀರೋ ಬೇಕಿವಳಿಗೆ ತಪ್ಪಲ್ಲವೋ? ಮರ್ಯಾದೆ ದಂತಿನ ಭಾಷೆ ಅಜ್ಜಿ, ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ? ಸಾಕ್ಷಿ ಮದುವೆಗೆ ಬೆಂಕಿ ಪೊಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು. ಎಂತ ಮುಗ್ಧೆ ಇವಳು, ಹಾಯ್ ಪಿಪಿ. ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ? ಹೋಗಲಿ, ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ, ಅದೆಲ್ಲುಂಟು ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ. ನಿಮ್ಮಿದನ್ನು ಕೋಪಂತು ತಾಳಿ ತೀಸಿ ಪಾರೇಸೇನು. ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡಿಯಾ? ತಾಳಿ ಎಂದುಕೊಂಡಿಯಾ? ತಾಳಿಯ ಮಹತ್ವ ಗೊತ್ತುಂಟಾ ನಿನಗೆ? ನಿನಗೆ ಮೊದಲೇ ಸಿನಿಮಾ ಉಚ್ಚಲ್ಲವೋ, ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶನ ಒಂದೆರಡು ಚಿತ್ರ ನೋಡು, ಅವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ. ಕ್ಷಮಿಸಿ ಜಡ್ಜಮ್ಮ, ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು,
ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತಕೊಂಡು ಹೋಗಿ ಅವನಿಗೂ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಇವಳಿಗೆ ಎಂತ ಮಾಡೋದು ತೋಚಿದೆ. ತಾನು ನೋಡಿದ ನಾಲ್ಕೈದು ಸಿನಿಮಾದಲ್ಲಿರೋ ಹುಲಿ ಸಿಂಹ ನಾಯಿ ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ. ಇವೆಲ್ಲವೂ ಶುದ್ಧ ಕಟ್ಟು ಕತೆ, ಯಾವ್ದು ನಂಬು ಹಾಗೆ ಇಲ್ಲ ಆಯ್ತಾ? ಹೌದೌದೌದು, ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು, ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು ಆಯ್ತಾ? ಹಾ ಜಡ್ಜಮ್ಮ, ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ. ಇವಳು ಹೇಳಿದಾಗೆ ನಾನು ಹುಲಿಯೂ ಅಲ್ಲ, ಸಿಂಹವೂ ಅಲ್ಲ, ಎರಡು ಕಾಲು ಎರಡು ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ. ತಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ಫ್ಯಾಂಟಾಸ್ಟಿಕ್, ನೀವ್ ಹೇಳಿದ ಎಲ್ಲ ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಸತ್ಯ ಹೇಳಿದೆ ಅಷ್ಟೇ. ಸುಳ್ಳು. ಇದೇ ನಮ್ಮನೆ ಸರ್, ಬನ್ನಿ. ಕೂತ್ಕೊಳ್ಳಿ. ಮನೆಯಲ್ಲಿ ಯಾರಿಲ್ವಾ? ನನಗೆ ನನ್ನ ತಮ್ಮನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಸರ್. ಮನೆಯಲ್ಲಿ ಒಬ್ಬ ಹೆಂಗಸಿದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಸ್ನೇಹಿತರೆಲ್ಲ ಹೇಳಿದ್ರು, ಅದಕ್ಕೆ ಮದುವೆ ಮಾಡಿಕೊಂಡೆ. ಆದರೆ ಬಂದವಳು ನರಕಾನೆ ತೋರಿಸ್ಬಿಟ್ಲು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸ್ಬೇಕು. ಸ್ಮಶಾನ ಸ್ಮಶಾನ ಅಂದ್ರೆ ಎಲ್ಲ ಆಸೆಗಳನ್ನ ಯಾರಾದ್ರೂ ಬಾಳಕ್ಕಾಗಲ್ಲ. ನಮ್ ಬಡತನ ಜೊತೆಗೆ ಅವಳಿಗೆ ಬಾಳಕ್ಕಾಗ್ಲಿಲ್ಲ. ಒಂದಿನ ಅವಳು ಯಾವನ ಜೊತೆನೂ ಓಡೋಬಿಟ್ಲು. ಇದನ್ನೆಲ್ಲ ನೋಡಿ ನನ್ನ ತಮ್ಮ ಬದಲಾಗ್ಬಿಟ್ಟ. ಆಮೇಲೊಂದಿನ ಏನೋ ಇದು, ಎಲ್ಲಿಂದ ತಂದೆಯೋ ಇದನ್ನ? ಕದ್ಕೊಂಬಂದೆ. ಅಯ್ಯೋ ಪಾಪಿ, ಕಳ್ತನ ಮಾಡೋ ತಪ್ಪಲ್ವೇನು? ನಡೆಯೋ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದ್ಬಿಡ್ನ. ಏನಣ್ಣ ಹಿಂಗ್ ಮಾತಾಡ್ತೀಯ ನೀನು? ಇದನ್ನ ನಾನ್ ಮಾಡಿದ ತಪ್ಪು ಅಂದ್ರೆ ನೀನ್ ದಿನ ಮಾಡ್ತಿರೋ ತಪ್ಪೆ. ನಾನೇನು ತಪ್ಪು ಮಾಡಿದೆ? ಬಾ ತೋರಿಸ್ತೀನಿ ಏನ್ ತಪ್ಪು ಮಾಡ್ತಿದ್ಯಾ ನೀನು ಅಂತ. ನೀನ್ ಈ ಹಸು ಹಾಲು ಕುಡಿಯಲ್ವಾ? ಕುಡಿತೀನಿ. ಅದು ತಪ್ಪಲ್ವಾ? ಹಸು ಹಾಲು ಕುಡಿಯೋದ್ರಲ್ಲಿ ತಪ್ಪೇನೋ ಇದೆ? ಆ ಹಸು ಹಾಲು ಇಟ್ಟಿರೋದು ಯಾರಿಗೆ? ತನ್ನ ಕರುಗೆ. ಆ ಹಸು ಮುಂದೆ ಆರ್ಕಾಸ್ ಮುರ್ಕಾಸ್ ಹುಲ್ಲಾಕ್ಬಿಟ್ಟು ಹಿಂದ್ಗಡೆ ಕದ್ಕೊಂಡು ಹಾಲು ಕುಡಿಯಲ್ವಾ? ಲೇ, ಕರು ಕುಡಿದ್ಬಿಟ್ರೋ ಮಿಕ್ಕ ಹಾಲಲ್ವೇನೋ? ನಾನು ಅಷ್ಟೇ ಅಪ್ಪ, ಯಾವನು ಅವ್ರ ತಲೆ ಮೇಲೆ ಕೈ ಹೇಳುದು. ಇಷ್ಟು ದುಡ್ಡು ಮಾಡಿದ್ದ ನಾನು, ಅದ್ರಲ್ಲಿ ಇಷ್ಟೇ ಇಷ್ಟು ತಂದಿರೋದು, ಮಿಕ್ಕಿದೆಲ್ಲ ಅವನಿಗೆ ಉಳಿಸ್ ಬಂದಿದ್ದೀನಿ. ನಾನ್ ಮಾಡಿದ ತಪ್ಪ? ಹೀಗೆಲ್ಲ ವಾದಿಸ್ತಿದ್ದೆ ಸರ್. ಕಿಲಾಡಿ ನನ್ನ ಮಗ, ಕಿಲಾಡಿ ನನ್ನ ಮಗ ಸರ್. ಯಾಕಯ್ಯ ಹೆಂಗಿದೆ? ಇನ್ನೊಂದ್ಸಲ ಯಾರಿಗೋ ತಲೆ ಹೊಡೆದಾಗ ಬಂದಿದ್ದ ಸರ್. ಏನು ಏನು ಇದು ರಕ್ತ? ಆ ಯಾವನ ನನಗಿಂತ ಜೋರಾಗಿ ಗಟ್ಮುಟ್ಟಾಗಿದ್ದ, ಯಾರಡ್ ಬಿಟ್ಟು ಬಂದೆ. ಗಟ್ಮುಟ್ಟಾಗಿದ್ದಾನೆ ಅಂತ ಹೊಡೆದು ಬಿಡೋದೇನು ಅಣ್ಣ? ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಗೆದ್ರೆ ಅವ್ನು ವೀರ ಅಂತಕೊಂತಾನೆ, ಅದೊಂದು ಹಿಸ್ಟ್ರಿ ಆಗುತ್ತೆ. ನಾನು ಅಷ್ಟೇ. ಇವಾಗ ನೋಡೋ, ನನ್ಕಿಂತ ಯಾರ ಸಣ್ಣ ನರ್ಪೇದನಾಗ ಬರ್ಲಿ, ನಾನು ಅವ್ನ ಅವಾಸಕರು ಕೂಡ ಹೋಗ ಅನ್ಬಿಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನನ್ಕಿಂತ ಗಟ್ಮುಟ್ಟಾಗಿರ್ಲಿ, ಕಾರ್ ಯಾಡ್ ಬಿಡ್ತೀನಿ. ತಾಕತ್ತಿದ್ರೆ ಅವ್ನ ನನ್ ಮೇಲೆ ಗೆಲ್ಲಿ. ದೇವ್ರ ಶಕ್ತಿ ಕೊಟ್ಟಿಲ್ವಾ? ಹೊಡೆದಾಡ್ಲಿ. ಹಾ, ದೇವ್ರ ಶಕ್ತಿ ಕೊಡೋದು ಹೊಡೆದಾಡೋದಕ್ಕಲ್ವ, ದುಡಿಯೋದಕ್ಕೆ? ಅವೆಲ್ಲ ಮಾಮೂಲಿ ಜನಕಣ, ಮಾಮೂಲಿ ಜನಕ್ಕೆ ದೇವ್ರ ಶಕ್ತಿ ಕೂಡ ದುಡಿಲಿ ಅಂತ. ಈ ಕೂಲಿ ಕೂಲಿ ಜನಗಳಿಗೆ, ನನ್ನಂತ ರಾಜನಿಗೆ ದೇವ್ರ ಶಕ್ತಿ ಕೊಡೋದು ಹೊಡಿಲಿ ಬಡಿಲಿ, ವೀರ ಜಯ ಗಳಿಸ್ಲಿ ಅಂತ, ಕೊಲೆ ಮಾಡ್ಲಿ ಅಂತ. ಅಲೆಕ್ಸಾಂಡರ್ ರೇಂಜ್ ಅಣ್ಣ ನಿನ್ ತಮ್ಮ. ಅಣ್ಣ ಕೋಳಿ ಸಾರ್ ಮಾಡಿಡು, ಚೆನ್ನಾಗಿ ಬಂದ್ ತಗತ್ತ ಅಂತೀನಿ. ಓಕೆ, ಹೀಗೆ ಸರ್, ನಾನು ಮಾಡೋದೆಲ್ಲ ಸರಿ ಅಂತ ಎಲ್ಲದಕ್ಕೂ ಲಾಜಿಕ್ ಹೇಳ್ತಾ ಇದ್ದ. ಲಾಜಿಕ್ ಇದೇ ಸರ್ ಅವ್ನು ಓದಿದ ಕಾಲೇಜು. ಅವನು ಕಾಲೇಜಿಗೆ ಒಂದಿನಾನು ಹೋಗ್ತಾ ಇರ್ಲಿಲ್ಲ, ಊರ್ ಸುತ್ಕೊಂಡ್ ತಿರುಗ್ತಾ ಇದ್ದ. ಲೆಕ್ಚರರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು, ಆದ್ರೆ ನೂರಕ್ ನೂರು ಮಾರ್ಕ್ಸ್ ತೆಗಿತಾ ಇದ್ದ. ಅದರಲ್ಲಿ ಏನಿದೆ ರೀ, ಚೆನ್ನ ಕಾಪಿ ಹೊಡೆದ್ ಪಾಸ್ ಆಗಿರ್ತಾನೆ ಬುದ್ಧವಂತ. ಕಾಲೇಜ್ನಲ್ಲಿ ಅವನ ಆಡಿ ದಾಟ ಒಂದೊಂದಲ್ಲ ಸರ್. ಕಾಲೇಜ್ ಪ್ರೊಫೆಸರ್ ಮಗಳನ್ನೇ ಲವ್ ಮಾಡದಂತೆ. ಅವ್ನು ನಿಜವಾಗ್ಲೂ ಯಾರನ್ನೂ ಲವ್ ಮಾಡವನಲ್ಲ. ಪ್ರೊಫೆಸರ್ ನನ್ನನ್ನು ಕರೆದು ನಿನ್ ತಮ್ಮನ ಬುದ್ಧಿ ಹೇಳಿ ಅಂದ್ರು. ನಾನು ಹೇಳಿದೆ ಸರ್, ಆದ್ರೆ ನನ್ನ ಕೈಲಿ ಅವನು ತಿದ್ದೋಕಾಗ್ಲಿಲ್ಲ. ಅದಕ್ಕೆ ಅವರು, ನನ್ನ ತಂಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಳೆ, ನಿನ್ ತಮ್ಮನ ಮೇಲೆ ಸಿವಿಯರ್ ಆಕ್ಷನ್ ತಗೋತೀನಿ ಅಂದ್ರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟೆ. ಆಮೇಲೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಗೊತ್ತಿಲ್ಲ ಸರ್, ತಕ್ಷಣ ಹುಡುಗಿನ ಬಿಟ್ಬಿಟ್ಟ. ಮತ್ತಿನ್ನೇನ್ರಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಇಲ್ಲ ಸರ್, ಪ್ರಾಬ್ಲಮ್ ಶುರು ಆಗಿದ್ದೆ ಆಗ. ಪ್ರೊಫೆಸರ್ ಮಗಳು ಬಿಟ್ಬಿಟ್ಟು ಅವ್ರ ತಂಗಿಗೆ ಲೈನ್ ಹೊಡೆದ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೈ ಇಟ್ಬಿಟ್ನ? ಹ್ಞೂ ಸರ್. ಕೇಳಿದಕ್ಕೆ ಏನಂದ ಗೊತ್ತಾ ಸರ್? ಅಣ್ಣ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ಇದುವರೆಗೂ ನಾನು ನೋಡಿ ಯಾವ ಹುಡುಗಿ ತಲೆ ತೋರಿಸ್ಕೊಂಡು ನಾಚ್ಕೊಂಡು ಹೊಟ್ಟೋಗ್ತಾಳೋ ಅಂತ ಡೀಸೆಂಟ್ ಗೌರವ ಮಂದ್ರಣ್ಣ ತಲೆ ಎತ್ತು ಕೂಡ ನೋಡಲಣ. ಅದೇ ಚಮಕ್ ಚಮಕ್ ಅಂತ ಡೌಗಳು ಕೊಟ್ಕೊಂಡು ಪೋಸ್ಗಳು ಕೊಟ್ಕೊಂಡು ಮಿಟಕ್ಲಾಡ್ತಾರಲ್ಲ ಅಂತ ಮಿಟಕ್ಲಾಡಿಗಳನ್ನ, ನಾನಲ್ಲಣ, ಅವರೇ ನನ್ ಬಿಡಲಣ, ನನ್ ತಪ್ಪ ಅಣ್ಣ. ಹೀಗೆ ಬರ್ತಾ ಬರ್ತಾ ಅವನ ತರ್ಲೆಗಳು ಜಾಸ್ತಿ ಆಯ್ತು. ನನಗೂ ಅವನಿಗೂ ಒಂದಿನ ನೋಡು, ನಿನ್ ವಾದ ಇಲ್ಲ ಬೇಡ, ನಾನು ಹೇಳಿದ ಮಾತು ಕೇಳ್ತೀಯಲ್ವ? ಕೇಳಲ್ಲ. ಏನ್ ಮಾಡ್ತೀಯ? ಏನ್
ಬಿಸಾಕ್ತಿಯಾ? ಬಿಸಾಕ್ ಹೋಗು. ಈ ಪುಟ್ಕೋಸಿ ಮನೆ ಯಾರಿಗೆ ಬೇಕು? ಫೈವ್ ಸ್ಟಾರ್ ಹೋಟೆಲ್ ಬದುಕ್ತೀನಿ, ಹೋಗು. ನೋಡು, ಈ ಡಿಗ್ರಿ ಸರ್ಟಿಫಿಕೇಟ್ ಯಾವ್ದು ಬೇಕಾಗಿಲ್ಲ, ಎಲ್ಲ ಹರ್ದು ಬಿಸಾಕ್ತೀನಿ, ನನಗೆ ಏನು ಬೇಕಾಗಿಲ್ಲ. ಹಾ, ಇದನ್ ಬಿಸಾಕಿದ್ರೆ ಆಮೇಲೆ ಇದನ್ನ ಎತ್ಕೊಂಡೇನೋ ಮಾಡ್ಬಿಡ್ತೀನಿ, ನಾನು ಇಲ್ಲಿ ಬಿದ್ಕೊಂಡು ನೀರೇ ಸಾಯಿ, ನಾನು ಹೋಗ್ತೀನಿ, ಹೋಗು. ಅವತ್ ಮನೆ ಬಿಟ್ಟು ಹೋದವನು ಎಲ್ಲಿ ಹೋದ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅವ್ನು ಮರ್ತೇ ಬಿಟ್ಟಿದ್ದೆ. ಮರ್ತ್ ಹೋಗಿರೋ ತಮ್ಮನ್ನ ಮತ್ತ್ಯಾಕಿ ಹುಡ್ಕೊಂಬಂದ್ರಿ? ಪೇಪರ್ ನಲ್ಲಿ ಟಿವಿ ನಲ್ಲಿ ಅವನ್ ಬಗ್ಗೆ ಕೇಳಿ ಮನಸ್ ತಡೀಲಿಲ್ಲ, ಅದಕ್ಕೆ ಬಂದೆ. ಮಿಸ್ಟರ್ ಪಂಚಾಮೃತ, ನೀವು ಬೇಕಾದ್ರೆ ಸಾಕ್ಷಿನ ವಿಚಾರಣೆ ಮಾಡಬಹುದು. ತಮ್ಮಲ್ಲಿ ಒಂದು ವಿಷಯ ಕೇಳಲಿಕ್ಕುಂಟು ಸಾರ್. ಸಾರ್, ನಾನು ನಿನ್ನ ಅಣ್ಣ ಕಣೋ? ಓಹೋ, ತಾವು ನನಗಿಂತ ವಯಸ್ಸಿನಲ್ಲಿ ಹಿರಿಯವರಾದ್ದರಿಂದ ತಮ್ಮನ್ನು ಅಣ್ಣ ಅಂತ ಕರೀಲಿಕ್ಕೆ ಏನು ಅಭ್ಯಂತರವಿಲ್ಲ ಬಿಡಿ. ಹಾಗಿದ್ರೆ ನಾನು ಹೇಳ್ತಾ ಇರೋದಲ್ಲ ಸುಳ್ಳ? ಛೇ, ನಾನೆಲ್ಲಿ ಹಾಗಂತ ಹೇಳಿದೆ, ನೀವು ಹೇಳುತ್ತಿರೋದೆಲ್ಲ ತಲೆಯ ಮೇಲೆ ಹೊಡೆದಾಗುಂಟು. ಈ ಕೇಸಿನಲ್ಲಿ ಮೀನಿನಾಗಿ ಸಿಕ್ಕಿ ವಿಲುವಿಲ್ಲ ಒದ್ದಾಡ್ತಿರೋ ಪ್ರತಿಯೊಬ್ಬ ಹುಡುಗಿರಿಗೂ ಮೋಸ ಮಾಡಿದ್ದು ನಿಮ್ಮ ತಮ್ಮ ಜೋಸೆಫ್ ಫರ್ನಾಂಡಿಸ್ ಅಂತ ಬಟ್ಟ ಬಯಲಾಗಿ ಹೋಯ್ತು ಬಿಡಿ. ನೀ ಜೋಸೆಫ್ ಅಲ್ಲದೆ ಇನ್ಯಾರೋ? ನಾನೊಬ್ಬ ಹಿಂದೂ, ನನ್ನ ಪೂರ್ಣ ನಾಮಧೇಯ ಪಂಚಾಮೃತ ಅಂತ. ಈ ಶಿಲ್ಬೆ ನೋಡಿ, ನೀನ್ ನಿಜವಾಗ್ಲೂ ಕ್ರಿಶ್ಚಿಯನ್ ಅಲ್ಲ ಅಂತ? ಕ್ರಿಸ್ತನೇ ಅಲ್ಲ ಅಂದ ಮೇಲೆ ನಿಜವಾದ ಕ್ರಿಸ್ತ ಸುಳ್ಳಾದ ಕ್ರಿಸ್ತ ಎಲ್ಲಿಂದ ಬಂತು ಸರ್? ಜಡ್ಜಮ್ಮ, ನಮ್ಮದು ಮಂಗಳೂರು, ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲಿ. ಒಂದು ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದ್ರು, ಅದಾದ ಮೇಲೆ ನಾನು ಆ ಕಡೆ ತಲೆ ಹಾಕಿದ್ದೇ ಇಲ್ಲ. ಆಯ್ತಾ ಸರ್, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅವ್ನು ನನ್ನ ಸ್ವಂತ ತಮ್ಮ ಸರ್, ನನ್ನ ಸ್ವಂತ ತಮ್ಮ. ಜೋಸೆಫ್, ನಿನ್ನ ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದೀನಿ, ನನ್ನನ್ನು ಯಾರು ಗೊತ್ತಿಲ್ಲ ಅಂತೀಯಲ್ಲೋ. ನೀವು ಯುವರ್ ಆನರ್, ಇವರಿಬ್ರು ನಿಜವಾಗ್ಲೂ ಅಣ್ಣ ತಮ್ಮ ಹೌದು ಅಲ್ವೋ ಅಂತ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ, ಕೋರ್ಟ್ ಪರ್ಮಿಷನ್ ಕೊಟ್ರೆ. ಗ್ರಾಂಟೆಡ್. ಜೋಸೆಫ್, ಜೋಸೆಫ್, ಡಾಕ್ಟರ್, ಏನಾಯ್ತು, ಏನಾಯ್ತು ನನ್ನ ತಮ್ಮನಿಗೆ? ನಾಟಕ ಮಾಡ್ತಿದ್ದಾನೆ. ಇಲ್ಲ ಸರ್, ಹಿ ಇಸ್ ಸೀರಿಯಸ್. ಹಿ ನೀಡ್ಸ್ ಟು ಬಿ ಅಡ್ಮಿಟೆಡ್. ಥರೋ ಚೆಕಪ್ ಮಾಡಬೇಕು. ನಮ್ಮದು ಮಂಗಳೂರು, ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲಿ. ಒಂದು ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದರು. ಒಳಗಡೆ ಎಲ್ಲಾ ಹುಡುಕಿದ್ವಿ ಸರ್, ಯಾವ ಆಧಾರನೂ ಸಿಗ್ಲಿಲ್ಲ. ಈ ಫೋಟೋ ಸಿಕ್ತು ಸರ್. ಬಂದ್ರಿಲ್ಲಿ. ಎಂತ ಹೇಳಿ, ಇವ್ರು ನಿಮ್ಗೆ ಗೊತ್ತಾ? ಗೊತ್ತುಂಟು, ಇವರ ಈ ಮನೇಲಿ ಇದ್ದದ್ದು. ಒಂದು ವರ್ಷದಿಂದ ಇವರ ತಾಯಿ ತೀರಿಕೊಂಡ್ರು ಮಾರೇರೆ. ನಿಮ್ಮ ಆಶ್ರಮಕ್ಕೆ ಬಂದು ನಿಮಗ್ ಮೋಸ ಮಾಡಿದವರು ಇವರೇನಾ? ಅಮ್ಮ ಜಗನ್ಮಾತೆ ನಮೋ ನಮಃ. ಅಲ್ವಾ, ಸರಿಯಾಗಿ ನೋಡಿ ಹೇಳಿ. ಈ ವೇಷದಲ್ಲಿ ಬರಲಿಲ್ಲ ಅಂದೆ. ಅಂದ್ರೆ ಸ್ಟೆಪ್ 1 ಟೇಕ್ ಇಟ್, ಸ್ಟೆಪ್ 2 ಟೇಕ್ ಇಟ್ ಟೇಕ್ ಇಟ್. ಕೃಷ್ಣನ ಅಪ್ಪಣೆಯಂತೆ ನಾವಿಲ್ಲಿ ಬಂದರೆ ಆ ಕಳ್ಳ ಕೃಷ್ಣನೇ ಕಾಣಿಸುತ್ತಿಲ್ಲವಲ್ಲ ಸ್ವಾಮಿ. ಕೃಷ್ಣ ಇಲ್ಲಿಲ್ಲವೇ? ಎಲ್ಲಿ ನಗುವಿರುತ್ತದೆಯೋ, ರಂಜನೆ ಇರುತ್ತದೆಯೋ, ಉಲ್ಲಾಸ ಸಂತೋಷ ತುಂಬಿ ತುಳುಕುತ್ತಿರುತ್ತದೆಯೋ ಅಲ್ಲಿ ಶ್ರೀಕೃಷ್ಣನಿರುತ್ತಾನೆ. ಇಲ್ಲೆಲ್ಲಿರುತ್ತಾನೆ? ವೈ ಎವರಿ ಬಿಡಿ ಸೋ ಸೀರಿಯಸ್? ವೈ ನೀವು ಎಷ್ಟು ದೇವರ ಫೋಟೋಗಳನ್ನು ನೋಡಿದ್ದೀರಿ, ಎಷ್ಟೊಂದು ದೇವರ ವಿಗ್ರಹಗಳನ್ನು ನೋಡಿದ್ದೀರಿ, ಯಾವುದರಲ್ಲಾದರೂ ದೇವರು ಸೀರಿಯಸ್ ಮುಖದಲ್ಲಿರುವನೇ? ಇಲ್ಲ ಸ್ವಾಮಿ, ಇಲ್ಲ. ದೇವರು ಯಾವಾಗಲೂ ನಗು ನಗುತ್ತಾ ಮಂದಸ್ಮಿತ ಮುಖದಲ್ಲಿರುವನಲ್ಲವೇ? ಅಂತಹ ದೇವರನ್ನು ಆರಾಧಿಸುವ ಈ ಸ್ಥಳದಲ್ಲಿ ಏಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ರಂಜನೆ, ಉಲ್ಲಾಸ, ನಗು, ಸಂತೋಷದಿಂದ ಆ ಕೃಷ್ಣನನ್ನು ಆರಾಧಿಸೋಣ, ಬರಮಾಡಿಕೊಳ್ಳೋಣ. ಕಮ ಆನ್ ಎವ್ರಿಬಡಿ, ಎಂಜಾಯ್, ಲಾಫ್, ನಗಿ. ಇದೊಂದು ನಗುವೆ. ನಿಮಗೆ ನಗು ಬರದಿದ್ದರೆ ಒಬ್ಬರಿಗೊಬ್ಬರು ಕಚ್ಚುಗಳು ಇಟ್ಟುಕೊಂಡು ನಗಿ ನೋಡಿ. ಹೀಗೆ ಈ ಭಗವಾನ್ ರಂಜನೇಶನ್ ಇರುವವರೆಗೂ ನೀವು ನಗುತ್ತಲೇ ಇರಬೇಕು. ನಗಿ, ಎಂಜಾಯ್. ಚಂದ್ರಬಾಯ್ ಸ್ವಾಮಿ, ನಿನಗೆ ರಾಣಿ ಎಂಬ ಒಬ್ಬ ಡಾಟರ್ ಇರೋಳಲ್ಲ.
ಹೌದು ಸ್ವಾಮಿ. ಎಲ್ಲಿ ಕಾಣಿಸುತ್ತಲೇ ಇಲ್ಲವಲ್ಲ ರಾಣಿ. Step 1, take it. Step 2, take it, take it. ಬಾಮ್ ರಂಜನೀಶ್ ಸ್ವಾಮಿಗಳು ಆಶೀರ್ವಾದ ತಗೋ ಸ್ವಾಮಿ. ಕಚ್ಚಿಗುಳಿ ಕಚ್ಚಿಗುಳಿ ಇಟ್ಟು ನಗಿಸುತ್ತಿದ್ದೇನೆ. ಕಚ್ಚಿಗುಳಿ ಕಚ್ಚಿಗುಳಿ ನಗು ನಗು. ಆ ನಗುವಿನಲ್ಲಿ ಆ ದೇವರನ್ನು ಆರಾಧಿಸೋಣ. ಆನ್ ಔನ್ಸ್ ಆಫ್ ಎಂಜಾಯ್ಮೆಂಟ್ ಈಸ್ ಎ ಟನ್ ಆಫ್ ಪ್ರೇಯರ್ ಟು ದಟ್ ಗಾಡ್. ಕೃಷ್ಣ ತೆಗೆದುಕೋ. ಈ ಕಳ್ಳ ಕೃಷ್ಣನ ಮುದ್ದು ಮುಖದ ಮೇಲೆ ನಿಮಗೆ ತುಂಬಾ ಆಸೆ ಇದೆ. ನಾವಿದ್ದೇವೆ ಕೃಷ್ಣ. ಹಾ ಸೈಲೆನ್ಸ್ ಪ್ಲೀಸ್ ಸೈಲೆನ್ಸ್. ಹಾ ಕೃಷ್ಣ. ಹಾ ಹೇಳು ಹೇಳು. ಹೌದೇ. ಓಕೆ ಕೃಷ್ಣ. ಓಕೆ ಕೃಷ್ಣ. ಓಕೆ ಸಿ ಯು ಸೂನ್ ಬಾಯ್ ಚಂದ್ರಬಾಯ್. ಈಕೆ ಸಾಮಾನ್ಯವಾದ ಕನ್ಯೆಯಲ್ಲ, ಈಕೆ ನಿನ್ನ ಮಗಳು ರಾಣಿಯಲ್ಲ, ಆ ಕೃಷ್ಣನ ಮನದರಸಿ ರಾಧೆ. ಹೌದಾ ಸ್ವಾಮಿ? ಅಮ್ಮ ನನ್ ಕನ್ಸು ನನ್ಸಾಗ್ತಾ ಇದೆ. ಹೌದು, ಈಗ ತಾನೇ ಶ್ರೀ ಕೃಷ್ಣ ಡಿವೈನ್ ಕಾಸ್ಮಿಕ್ ಎನರ್ಜಿ ಫೋನಲ್ಲಿ ನಮ್ಮ ಬಳಿ ಹೇಳಿದ್ರು. ಈಕೆ ಹಿಂದೆ ದ್ವಾಪರ ಯುಗದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಕೃಷ್ಣನನ್ನು ಹರ್ಟ್ ಮಾಡಿದ್ದರಿಂದ ಶಾಪಗ್ರಸ್ತಳಾಗಿ ಭೂಲೋಕದಲ್ಲಿ ರಾಣಿಯಾಗಿ ಬದುಕುತ್ತಿದ್ದಾಳೆ. ಆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ದೇ ಇವಳ ಶಾಪ ವಿಮೋಚನೆ ಮಾಡಿ ಸ್ವರ್ಗಕ್ಕೆ ಕೊಂಡೊಯ್ಯಲು. ಹೌದಾ ಸ್ವಾಮಿ? ಅಮ್ಮ ನನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರಾ? ರಾಣಿ ಗೆಟ್ ರೆಡಿ ಟು ಫ್ಲೈ ಟು ಹೆವನ್. ಚಂದ್ರಬಾಯ್ ನಾನು ಭಕ್ತಾದಿಗಳನ್ನು ಈಗಲೇ ನೋಡಬೇಕಿದೆ, ಕೂಡಲೇ ಸಂದರ್ಶನಕ್ಕೆ ರೆಡಿ ಮಾಡು. ಡೋಂಟ್ ವರಿ ವೈಟ್ ಗರ್ಲ್, ವೆನ್ ಐ ಕಮ್ ಟು ಜರ್ಮನಿ ಐ ಸೀ ಯು ಅಂಡ್ ಬ್ಲೆಸ್ ಯು ಗೋ. ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು. ಇವನು ನನ್ನ ಮಗ, ಆಕ್ಸಿಡೆಂಟ್ ಮಾಡ್ಕೊಂಡು ತಮ್ಮ ಆಶೀರ್ವಾದ ತೆಗೆದುಕೋ ಈ ಹಣ್ಣು ಪ್ರಸಾದವನ್ನು. ತೊಲಗು ತೊಲಗು. ನಿನ್ನ ಹೆಂಡತಿ ಏನಾದಳು? ಅವನ್ ಜೊತೆ ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು. ಆ ಲೀಲೆಗಳನ್ನು ಮರೆಯಬೇಡ, ಹೋಗು ಹೋಗು ತೊಲಗು. ನೆಕ್ಸ್ಟ್ ಸ್ವಾಮಿ ತೀರ್ಥ ಕುಡಿದು ಇವರೆಲ್ಲ ಯಾಕೆ ತೇಲಾಡ್ತಿದ್ದಾರೆ? ಅದು ಎಸ್ಟರ್ಡೇ 2:00 ನೈಟ್ಗೆ ಶ್ರೀಕೃಷ್ಣ ಬಂದು ಅವನು ರಾಮನ ಬಳಿ ಪಡೆದಂತಹ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳು ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ. ನೀನು ಒಂದು ಲೋಟವನ್ನು ಕುಡಿದು ನೋಡು ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ. ಬ್ಲೆಸ್ ಯು. ಹಾಯ್, ನೀನೆಲ್ಲಿಗೆ ಹೋಗುವೆ? ಕುಳಿತುಕೋ. ರಾಮರಸವೆಲ್ಲ ಅವರಿಗೆ, ನಿನಗೆ ನಾನಿಲ್ಲವೇ? ಚಂದ್ರಬಾಯ್ ಯಾರು? ಚಂದ್ರಬಾಯ್ ಯಾರು? ನಾನು ಶ್ರೀಕೃಷ್ಣ ಪರಮಾತ್ಮ. ಎಲ್ಲಿದ್ದೀರಾ ಸ್ವಾಮಿ? ಮೂರ್ಖ ಹೆಣ್ಣೆ, ಫೋಕಸ್ ಮಾಡಿ ನೋಡು. ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒರಿಸಲೆಂದೇ ನಾನು ಭಗವಾನ್ ರಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ನಾನು ನನ್ನ ಆಸೆ ನೆರವೇರದಿದ್ದರೆ ನೀನು ನಾಯಿಯಾಗಿ ಹುಟ್ಟುವೆ, ಅರ್ಥವಾಯ್ತೇ? ಆಯ್ತು ಸ್ವಾಮಿ, ನೀವು ಕೊಟ್ಟ ತೀರ್ಥ ತಗೊಂಡ ತಕ್ಷಣ ಭಗವಂತನ ಶರೀರವಾಣಿನೇ ಕೇಳಿಸ್ತಾ ಇದೆ. ಎಂತ ತೀರ್ಥ! ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ. ಹೌದು ಸ್ವಾಮಿ. ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ ಸ್ವಾಮಿ? ನಿನ್ನೆ ನಿಮಗೊಂದು ಓ ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದ್ದನಲ್ಲವೇ? ಸಕಲವೂ ತಿಳಿದಿರೋ ನಿಮಗೆ ನಾನು ಹೇಳಕ್ ಬಂದಿದ್ದೇನಲ್ಲ. ಎಂತ ದಡ್ಡಿ ನಾನು ಸ್ವಾಮಿ. ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು?
ಬೇಡ ಎನ್ನಲು ಇವಳೆ ಯಾರು? ಎಲ್ಲ ನನ್ನ ಇಚ್ಛೆಯಂತೆಯೇ ಆಗಲಿ. Step one, take it. Yeah, I swear. Step two, take it, take yeah, it. Yeah, I swear. Nada visa taroda. Nada visa taroda. Ye Krishna banda, passport tanda. Swarga ke seera ho gonanda. Yes, I am God, God is great. Nada visa taroda. ಚೌಕಾಶಿ ನ ಕಾಣೆ ಅಲ್ಲೆಲ್ಲ ಪ್ರೀಣೆ ಕಾಣೆ ಬಿಸಿಲಿಲ್ಲ ಮಳೆಯಿಲ್ಲ ಚಳಿ ಕೂಡ ಆಗಲ್ಲ ಕೂಲರ್ ಕಂಡೀಷನ್ ಕಾಣೆ ಹರಂಬೆ ಬೂರ್ವಶಿಯ ನಾಟ್ಯಾಣ ನೋಡೋತ ಚೆಲ್ಲಾಟಾಡೋಣ ಹಡಪಡ ಇಲ್ಲ ಗಡಿಪಿಡಿ ಇಲ್ಲ ಗಲಾಟ ಇಲ್ಲ ಕತ್ತಲಿಲ್ಲ ಸ್ವರ್ಗಕ್ಕೆ ಹೋಗೋಣ ರಾಧ ರಾಧ ಸ್ವರ್ಗಕ್ಕೆ ಹೋಗೋಣ ರಾಧ ರಾಧ ವೀಸಾ ತರೋದ ರಾಧ ವೀಸಾ ತರೋದ ರಾಮ ರಾಮ ಯುಕೇ ಜೋ ಕೃಷ್ಣ ಕೃಷ್ಣ ಯುಕೇ ಜೋ ಯೇ ಅ ಮ್ಯಾಜಿಕಲ್ ಮಿಸ್ಟರಿ ಸಿಂಗ್ ಚೆಕ್ ಇಟ್ ಔಟ್ ಯೇ ದ ಹಿಟ್ ಹೌಸ್ ಸಿಂಗ್ ಜಾಮ್ ಇಲ್ಲ ರೇಷನ್ಗೆ ಕ್ಯೂ ಇಲ್ಲ ಅಲ್ಲೆಲ್ಲ ಕೂಲಾಗಿದೆ ಪಾಲಿಟಿಕ್ಸು ಅಲ್ಲಿಲ್ಲ ಪೊಲ್ಯೂಷನ್ ಅಲ್ಲಿಲ್ಲ ಅಲ್ಲೆಲ್ಲ ನೀಟಾಗಿದೆ ಅವರಿವರು ನೋಡ್ತಾರೆ ಏನೇನೋ ಅಂತಾರೆ ಅನ್ನೋ ಭಯ ಇಲ್ಲವೇ ವಯಸ್ಸಾಗಲ್ಲ ಸುಸ್ತಾಗಲ್ಲ ಸ್ವರ್ಗಕ್ಕೆ ಹೋಗೋಣ ರಾಧ ರಾಧ ಸ್ವರ್ಗಕ್ಕೆ ಹೋಗೋಣ ರಾಧ ರಾಧ ವೀಸಾ ತರೋದ ರಾಧ ರಾಧ ವೀಸಾ ತರೋದ ಈ ಕೃಷ್ಣ ಬಂದ ಪಾಸ್ಪೋರ್ಟ್ ತಂದ ಸ್ವರ್ಗಕ್ಕೆ ಸೇರಿದ ಹೋಗೋಣ ಅಂದ ಯೆಸ್ ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್ ರಾಧ ವೀಸಾ ತರೋದ ನೋವಲ್ಲದೆ ಮತ್ತಿನ್ನೇನು 24 hours ಆ ಸುದರ್ಶನ ಚಕ್ರ ಸುತ್ತುತ್ತಿರುತ್ತದಲ್ಲವೇ ಸ್ವಾಮಿ ನಮ್ ರಾಧೆಗೆ ಎಂದು ಶಾಪ ವಿಮೋಚನೆ ಎಂದು ಸ್ವರ್ಗಕ್ಕೆ ಕೊಂಡೊಯ್ಯಿ ವೀಸಾ ಬಂದ ಕೂಡಲೇ ಪಯಣ ವೀಸಾನ ಹಾ ನಾವು ಆಸೆ ಪಟ್ಟರಲ್ಲವೇ ಇವಳಿಗೆ ವೀಸಾ ಸ್ವಾಮಿಗಳಿಗೆ ತಿಳಿದೇ ಇರೋದೇನು ಚಂದ್ರಬಾಯಿ ನಮ್ಮ ಮೊದಲ ರಾತ್ರಿ ಆಗುವುದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ತೋರಿಸಬೇಕೆಂದಿದ್ದೇನೆ ವಿಶ್ವರೂಪ ದರ್ಶನ ಸ್ವಾಮಿ ಆಯ್ತು ನೀವೆಲ್ಲರೂ ಯಜ್ಞಕ್ಕೆ ರೆಡಿ ಮಾಡಿಕೊಳ್ಳಿ ಹೊರಡಿ 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 ರಾಧೆ ರಾಧೆ
ಶೃಂಗಾರ ಪ್ರಿಯನಾದ ನನಗೆ ನಿನ್ನ ಎಲ್ಲ ಗೋಲ್ಡಾಭರಣಗಳೊಂದಿಗೆ ನೀನು ಯಜ್ಞದಲ್ಲಿ ಪಾಲ್ಗೊಳ್ಳುವಂತವಳಾಗು. ಆಯ್ತೆ? ಆಯ್ತು ಸ್ವಾಮಿ. ಸದ್ದು, ಸೈಲೆನ್ಸ್, ಸದ್ದು, ಸೈಲೆನ್ಸ್ ಪ್ಲೀಸ್. ರಾಧೆಯನ್ನೊಬ್ಬಳನ್ನು ಬಿಟ್ಟು ನೀವೆಲ್ಲರೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ಪಡೆಯುವಂತಾರಾಗಿ. ಹೋಗಿ ಹೊರಗಡೆ, ಹೋಗಿ ಎಲ್ಲ ಹೊರಗಡೆ. ರಾಧೆ, ಸ್ವರ್ಗಕ್ಕೆ ಹೋಗಲು ರೆಡಿಯಾಗು. ನಮ್ಮ ಆಶೀರ್ವಾದವನ್ನು ಪಡೆ. ನಮಸ್ಕರಿಸಿ ಸ್ವಾಮಿ. ಹರಿ ಓಂ ಶ್ರೀಕೃಷ್ಣ. ನಾವೆಂತ ಮೂರ್ಖರು, ಶ್ರೀಕೃಷ್ಣ ಒಳಗಿರುವಾಗ ನಾವು ಪರಮಾತ್ಮನನ್ನು ಇಲ್ಲಿ ಹುಡುಕ್ತಾ ಇದ್ದೀವಲ್ಲ. ನಡೀರಿ ಒಳಗೆ. ಏನಿದಲ್ಲ ರಾಣಿ, ರಾಣಿ, ಅಯ್ಯೋ ಅಯ್ಯೋ, ಎಂತ ಮೋಸ ಹೋದ್ವಿ. ಸೈಲೆನ್ಸ್, ಸೈಲೆನ್ಸ್. ದೇವರ ಹೆಸರೇಳಿ ನನಗೆ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು. ಇವರಾನರ್ ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ, ಇಲ್ಲ ಅಂದ್ರೆ ನನಗೆ ಬರ್ತಾರೆ ಕೋಪದಲ್ಲಿ, ಇವನ್ ನಾನೇ ಸಾಯಿಸ್ಬಿಡ್ತೀನಿ. ಹೌದೌದು ಮಾರಾಯ್ತಿ, ಹೌದೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ, ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣಲೀಲಾ ಅಂತ. ಹಾಗುಂಟು ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ, ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂತದಿದು ಛೆ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೆ 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 ಛೆ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು, ಡೀಸೆಲ್ಲು, ಪೆಟ್ರೋಲ್ ಎಲ್ಲ ಸುರಿತಾ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ, ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ದು, ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು ಹುಚ್ಚಲ್ಲವ ಜಡ್ಜಮ್ಮ? ಈಗ ಯಾರಾದರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇ ರೊಟ್ಟು ಪಾತೇರೋನು. ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ, ಈ ಅಕ್ಲೇಗ ಬುದ್ಧಿ ಕೊರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು, ನಾನೊಬ್ಬ ಮಾಮೂಲಿ ಮನುಷ್ಯ. ಆಯ್ತಾ? ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ಬ್ರಿಲಿಯಂಟ್. ಜಾಕಿರ್ ಹುಸೇನ್, ಹಾಯ್ ಜಾಕಿರ್. ಎಷ್ಟು ಬಾರಿ ನಿಮ್ಗೆ ಹೇಳುವುದು ನನ್ನ ಹೆಸರು ಪಂಚಾಮೃತ, ಪಂಚಾಮೃತ ಅಂತ? ಛೇ, ಆಟೋಗ್ರಾಫ್? ಓ, ಆಟೋಗ್ರಾಫ್, ಆ ಸುದೀಪನ ಚಿತ್ರ ನೋಡಿದ್ದೇನೆ. ಅದರಲ್ಲಿ ಆ ಸವಿಸವಿ ನೆನಪು, ಸಾವಿರ ನೆನಪು ಬಹಳ ಚಂದ ಉಂಟು. ಹಸ್ತಾಕ್ಷರ? ಹಸ್ತಾಕ್ಷರ? ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಿಡಿ. ಬುದ್ಧಿವಂತ, ಪ್ಲೀಸ್ ಒಂದ್ ಸೈನ್ ಹಾಕಿ. ನಿಮ್ ಬುದ್ಧಿವಂತಿಕೆನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ. ಲಾಯರ್? ಆ ಸುಳ್ಳು ಹೇಳುವ ಕೆಲಸ. ಛೇ 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 ಛೇ, ನೋಡಿ, ನನ್ನ ನಾಲಿಗೆ ಸೀಳಿದ್ರು ಎರಡು ಸುಳ್ಳು ಹೊರಗೆ ಬರುವುದಿಲ್ಲ, ಗೊತ್ತುಂಟಾ? ಹಾ, ಅದು ನನಗೆ ಲಾಲಾಯ ಕೆಲಸ. ಹಾ, ತೆಗೆದುಕೊಳ್ಳಿ, ಬರ್ತೇನೆ. ನಾನವನಲ್ಲ, ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ. ನಿಮ್ ತಂಗಿ ಉಪಯೋಗಿಸಿದ್ದ ಒಡವೆ ಇದೇ ತಾನೇ? ಹನುಮಾನ ಮೇಲೆ ಸರ್, ಇದು ಮಾ ವಂಶ ಪಾರಂಪರ್ಯಂಗಾ ವಚನ ಸೊಂಬುದು. ನಿಮಗೆ ಒಡವೆ ಮಾಡಿದ ವ್ಯಕ್ತಿ ಇವನೇ ತಾನೇ? ಇವನಲ್ಲ ಸರ್, ಆ ಜಾನಿವಾಕರನ್ನೊಬ್ನು ಈ ಮಾಲ್ ತಂದು ಕೊಟ್ಟದ ಸರ್. ಏನ್ ಹೆಸರು? ಜಾನಿವಾಕರ್ ಅಂತ ಸರ್. ನಿಮಗೆ ಅವನ ಅಡ್ರೆಸ್ ಗೊತ್ತಾ? ಹಲೋ, ಜಿಗೆ ಸರ್? ಹೌದು, ನೀವು? ಸರ್, ಹೇಳೋ ವ್ಯಕ್ತಿಗಿಂತ ಹೇಳೋ ವಿಷಯ ಮುಖ್ಯ ಸರ್. ಹೇಳಿ ಸರ್. ಸರ್, ಪಂಚಾಮೃತ ಕೇಸಲ್ಲಿ ಎಲ್ಲರ ಹತ್ರ ಫೋನ್ ಮಾಡಿ ಮಾತಾಡ್ತಿದ್ದಲ್ಲ ಜಾನಿವಾಕರ್, ಅವ್ರು ಸತ್ತೋದ ಸರ್. ನಾನ್ ಜಾನಿವಾಕರ್ ಸರ್. ಜಾನಿವಾಕರ್? ಜಾನಿವಾಕರ್ ಸತ್ತೋದ ಅಂತ ಹೇಳ್ಬಿಟ್ಟು ನೀನ್ ಯಾಕೋ ಜಾನಿವಾಕರ್ ತರ ಮಾತಾಡ್ತಿದ್ಯಾ? ಇಷ್ಟು ದಿವಸ ಆ ಪ್ರಾಣ ಜೊತೆ ಇದ್ದವನು ನೀನೇನಾ? ಅರೆ ಸ್ಟೀಮ್,
ನೀವ್ ಜೈಲಿಂದ ತಪ್ಪಿಸ್ಕೋಬಹುದು, ಆದ್ರೆ ನನ್ನಿಂದ ತಪ್ಪಿಸ್ಕೊಳಕಾಗಲ್ಲ. ಹೇಳಿ, ನೀವ್ ಜಾಕಿರ್ ತಾನೆ? ನೀವ್ ಜಾಕಿರ್ ತಾನೆ? ನಾನು ನಂಬೇಡಿ, ಇವನೊಬ್ಬ ಫ್ರಾಡ್. ಏನಮ್ಮ, ಏನಾಯ್ತು? ಕೆಟ್ಟ ಕನ್ಸಮ್ಮ. ಕೆಟ್ಟ ಕನ್ಸಾ? ಇದಕ್ಕೊಂದು ಔಷಧಿ ಇದೆ. ಏನದು ಔಷಧಿ? ಹೆಸರು ಮದುವೆ ಅಂತ. ಅಮ್ಮ, ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ? ಸ್ಟಾಪ್ ಇಟ್. ನಿದ್ದೆಯಲ್ಲಿ ವಟ ವಟ ಅಂತೀಯಲ್ಲ ಕಣೆ, ಎಷ್ಟೊಂದು ಕೊಪ್ಪ ಬರ್ತಾ ಇದೆ. ಬೇಗ ಕುಡಿ, ಬಿಸಿ ಆರೋಗುತ್ತೆ. ನಿಮ್ ಹೆಸರು? ಹೆದರ್ಕೋಬೇಡಿ, ಹೇಳಿ. ಗೋಪಿನಾಥ್ ಅಲಿಯಾಸ್ ಗೋಪಿ ಸರ್. ಜಾನಿ ವಾಕರ್ ಅಲ್ವಾ? ಅದು ನನ್ನ ಅಡ್ಡ ಹೆಸರು ಸರ್. ಅಂದಹಾಗೆ ಮೊದಲು ಇವ್ರನ್ನ ಎಲ್ಲಿ ಭೇಟಿ ಆದ್ರಿ ಸರ್? ನಾನು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಅಲ್ಲಿ ಇವ್ರನ್ನ ನೋಡಿದೆ ಸರ್. ಅಲ್ಲ, ಇವ್ರು ನಿಮ್ಗೆ ಹ್ಯಾಕ್ ಫ್ರೆಂಡ್ ಆದ್ರು? ಒಂದಿಬ್ಬರು ಜೊತೆಗೆ ಇವರು ಕುಡಿಯೋದಕ್ಕಿಂತ ಬಾರಿ ಬಂದಿದ್ರು ಸರ್, ಚೆನ್ನಾಗಿ ಕುಡಿದ್ರು ಸರ್. 1,000 ರೂಪಾಯಿ ಬಿಲ್ ಆಯ್ತು. ಅವ್ರು ನನ್ನ ಹತ್ರ ಕರೆದು, ಇದಕ್ಕೆ 500 ರೂಪಾಯಿ ಬಿಲ್ ಹಾಕು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂದ್ರು ಸರ್. ನಾನು ಹಾಗೆ ಮಾಡಿದೆ ಸರ್, ಜೇಬಿಗೆ 100 ರೂಪಾಯಿ ಇಟ್ರು ಸರ್. ಅಲ್ಲಿಂದ ಕ್ಲೋಸ್ ಫ್ರೆಂಡ್ ಆದ್ವಿ ಸರ್. ಯಾವ ರೀತಿ? ಹೋಗು ಬಾರು ಅನ್ನುವಷ್ಟು ಕ್ಲೋಸ್ ಸರ್. ಇವನು ಈ ಲೆವೆಲ್ ಫ್ರಾಡ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆಗಾಗ ನನಗೆ ಫೋನ್ ಮಾಡೋನು, ಫೋನ್ ನಂಬರ್ ಕೊಟ್ಟು ಫೋನ್ ಅಲ್ಲಿ ಮಾತಾಡೋಂತ ಸ್ಕ್ರಿಪ್ಟ್ ಡೈರೆಕ್ಷನ್ ಮಾಡೋಣ ಸರ್. ಅವನು ಹೇಳಿದಂಗೆ ನಾನು ಫೋನ್ ಅಲ್ಲಿ ಪಡಪಡ ಅಂತ ಮಾತಾಡ್ತಾ ಇದ್ದೆ ಸರ್. ಸೂಪರ್ ಡೈರೆಕ್ಟರ್. ಅದೇನು ಜಾನಿ ವಾಕರ್ ಅಂತ ಹೆಸರು ಸರ್? ನಾನು ಮೊದಲನೇ ಸಲ ಫೋನ್ ಮಾಡಿದಾಗ ಬಾರಲ್ಲಿ ಕೂತಿದ್ದೆ ಸರ್. ಯಾರು ಅಂತ ಕೇಳಿದ್ರು, ನನಗೆ ಕನ್ಫ್ಯೂಸ್ ಆಯ್ತು ಸರ್. ಅಣ್ಣ. ಅಣ್ಣನ? ಅಣ್ಣ ಅಲ್ಲಮ್ಮ, ನಾನು ಫ್ರೆಂಡು. ಫ್ರೆಂಡು ನೀನ್ ನನಗಲ್ಲ, ಅವನಿಗೆ. ಜಜ್ಜಮ್ಮ, ಇವನು ಫ್ರಾಡ್ ಅಂತ ಇವನು ಒಪ್ಕೊಂಡಾಯ್ತು. ಅಲ್ಲ ಮಾರಾಯ, ನಿನಗೆ 100 ರೂಪಾಯಿ ಸಿಗ್ತದೆ ಅಂತ ನೀನು 1,000 ರೂಪಾಯಿ ಯಜಮಾನಿಗೆ ಹೋಗೋದನ್ನೇ ಹಾಳು ಮಾಡಿದ್ಯ ನೀನು. ಇಲ್ಲೊಬ್ಬ ಪಂಚಾಮೃತ ಅಂತ ಒಬ್ಬ ಅಮಾಯಕ ಸಿಕ್ಕಿ ಬಿದ್ದಿದ್ದಾನೆ, ಎಲ್ಲ ತಪ್ಪುಗಳು ಅವನೇ ಮಾಡ್ದ ಅಂತ ಹೇಳು ಅಂತ ನಿನ್ನ ಬಾಯಿಗೆ 1,000 ರೂಪಾಯಿ ತುರುಕಿ ನಿನ್ನೆ ಕೊಂಡುಕೊಳ್ಳಬಹುದಲ್ಲ ಅವನು. ಯಾರು? ನನ್ನ ಹಾಗೆ ಇದ್ದಾನಲ್ಲ ಅವನು. ನಮ್ಮನ್ನೆಲ್ಲ ಸಿಕ್ಕಿಸಿಬಿಟ್ಟು ಯಾವ್ದೋ ಊರಲ್ಲಿ ಕುತ್ಕೊಂಡು ಆಟಾಡ್ತಿದ್ದಾನಲ್ಲ ಅವನು. ಡಬಲ್ ಆಕ್ಟಿಂಗ್ ಅಂತ್ಯಾ? ಅವೆಲ್ಲ ಸಿನಿಮಾದಲ್ಲಮ್ಮ. ಹಾಗೆ ಹೇಳುವವರಿಗೆ ಮಂಡೆ ಇಲ್ಲ. March 14 ಅವಳಿ ಜವಳಿ ದಿನ ಅಂತ ಆಚರಿಸುದು ಅದನಿಗೆ ಗೊತ್ತುಂಟಾ? ಒಂದೇ ಮುಖ ಹೋಲುವವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಬೇರೆ ಬೇರೆ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಅದರಿಗೆ ಗೊತ್ತುಂಟಾ? ಹ, ಈಗ ನನ್ನ ಮುಖ ಸರಿಯಾಗಿ ನೋಡಿ ಹೇಳು ಅವನೇ ನಾನು ಅಂತ ನೋಡು. ಅಯ್ಯೋ, ನೀನ್ ಅವನಲ್ಲ, ಅವ್ ನೀನಲ್ಲ. ಅಯ್ಯೋ, ನೀನ್ ಅವನಲ್ಲ, ಅವ್ ನೀನಲ್ಲ. ನೀನ್ ಅವನಲ್ಲ. ಪಂಚಾಮೃತ ವಿರುದ್ಧ ಸಾಕ್ಷಿ ಹೇಳ್ತೀರಾ ನೀವು? ಮೇಡಮ್, ಪಂಚಾಮೃತ ರಿಲೀಸ್ ಮಾಡಿದ್ರೆ ಮೊದಲೇ ಫಿಕ್ಸ್ ಆಗಿದ ರೀತಿ ಅವ್ರನ್ನ ನೀವು ಮದುವೆ ಆಗ್ತೀರಾ? ಪ್ಲೀಸ್ ಪ್ರೊಸೀಡ್. ತಾವು ದೊಡ್ಡ ಬಿಸಿನೆಸ್ ವುಮನ್, ತುಂಬಾ ಹೆಸರು ಮಾಡಿದಿರಿ ಅಂತ ಎಲ್ರಿಗೂ ಗೊತ್ತು. ತಾವು ಮದುವೆ ಆಗಿ? ಹೌದು, ಮದುವೆನೂ ಆಯ್ತು, ಡಿವೋರ್ಸು ಆಯ್ತು. ಫಾರಿನ್ ಅಲ್ಲೇ ಬೆಳೆದಿದ್ ನನಗೆ ಈ ಮೇಲ್ ಶಾವಿನಿಸ್ಟಿಕ್ ಸೊಸೈಟಿನಲ್ಲಿ ನನ್ಗೆ ಅಡ್ಜಸ್ಟ್ ಆಗುತ್ತಾರ ಗಂಡ, ನನ್ ಗಂಡ ಆಗಿರ್ಲಿಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡದೇ ಕೆಲ್ಸ. ಡಿಸ್ಗಸ್ಟಿಂಗ್. ಅದಕ್ಕೆ ಅವನು ಡಿವೋರ್ಸ್ ಕೊಟ್ಟು ತುಂಬಾ ದಿನ ಒಂಟಿಯಾಗಿದ್ದೆ. ಒಂದಿನ ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ. ನನ್ನ ಕಂಪನಿ ಬಗ್ಗೆ ಗೊತ್ತಾ? ಗೊತ್ತು ಮೇಡಮ್. ಹೋಮ್ ಅಪ್ಲೈಯನ್ಸಸ್ ನಿಮ್ ಮೈನ್ ಪ್ರಾಡಕ್ಟ್. ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ. ನಿಮ್ ಶೇರ್ ವ್ಯಾಲ್ಯೂ 720 rupees 40 paise. ನಿಮ್ ಡೈಲಿ ಟರ್ನ್ ಓವರ್ 6 lakhs, ಮಂತ್ಲಿ ಟರ್ನ್ ಓವರ್ 1 crore 80 lakhs, ಇಯರ್ಲಿ ಟರ್ನ್ ಓವರ್ 22 crores. ಆಮ್ ರೈಟ್? ಗುಡ್. ಪಾಸಿಟಿವ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್. ಅದೇ ಈ ಕಡೆ ತಿರುಗಿ ಇಂಡಿಯಾ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್. ನಿಮಗೆ ಇಷ್ಟವಾದ ತತ್ವ ಯಾವ್ದು? ಎರಡು ಮೇಡಮ್. ಒಂದು, ನೆಪೋಲಿಯನ್ ಹೇಳಿದ್ದು, ಮಾತಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು. No. 2, ಬರ್ನಾರ್ಡ್ ಶಾ ಹೇಳಿದ್ದು, ಈ ಪ್ರಪಂಚ ಯಾಕಿಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕಿಗಿರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್. ಗುಡ್. ನೌ ಯು ಆರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಶ್ಯಾಮ್, ಸೆಕ್ರೆಟರಿ ಕೆಲಸ ಅಂದ್ರೆ 9-to-6 ಜಾಬ್ ಅಲ್ಲ, 24-hour ಜಾಬ್. ಆಫೀಸ್, ಮನೆ, ಏನೇ ಕೆಲಸ ಇದ್ರೂ ನೀವು ನೋಡಬೇಕು. ಎಸ್ ಮೇಡಮ್, ನಾ ಬಂದಿರೋದೇ ಅದಕ್ಕೋಸ್ಕರ. ಗುಡ್. ಒನ್ ಮೋರ್ ಥಿಂಗ್, ನಿಮ್ ಬಾಸ್ ಹೆಂಗ್ಸು ಅಂತ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್.
ಐ ಡೋಂಟ್ ಬಿಲೀವ್ ಇನ್ ದಿಸ್ ಹೆಂಗಸರು ಗಂಡಸರು. ಐ ಡೋಂಟ್ ಲೈಕ್ ಇಟ್. ಇಸ್ ದಟ್ ಗುಡ್? ನಾನು ಅಷ್ಟೇ ಮೇಡಮ್, ನನಗೆ ಹೆಂಗಸರು ಗಂಡಸರು ಅದೆಲ್ಲ ಏನಿಲ್ಲ. ಗುಡ್, ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನ್ ಇಲ್ಲಿಗ್ಯಾಕೆ ಬಂದೆ ಮ್ಯಾಮ್? ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ, ತಂದಿದ್ದೀನಿ ಮ್ಯಾಮ್. ಓಕೆ ಓಕೆ, ಅಲ್ಲಿ ಇಟ್ಬಿಟ್ಟು ಹೋಗು. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಏ, ನೆಕ್ಸ್ಟ್ ಟೈಮ್ ಇಂದ ನನ್ನ ರೂಮ್ಗೆ ಹೇಳ್ದೆ ಕೇಳ್ದೆ ಬರ್ಬೇಡ, ಓಕೆ? ಯಾಕೆ ಮ್ಯಾಮ್? ಯಾಕೆ ಅಲ್ಲ ಅಲ್ಲ ಮ್ಯಾಮ್, ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ, ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೇ ತರ ಕಾಫಿ ತಗೊಂಡು ರೂಮ್ ಕೊಡ್ತಿದ್ದೆ, ಅವ್ರೇನು ಹೇಳ್ತಿರ್ಲ ಮ್ಯಾಮ್. ಏ, ಅವ್ರ ಗಂಡಸು ನಾನ್ ಹೆಂಗಸು. ಹೌದಾ ಮ್ಯಾಮ್? ಅಂದ್ರೆ ಗಂಡಸ್ರು ಹೆಂಗಸರಿಗೆ ಅಂದ್ರೆ ವ್ಯತ್ಯಾಸ ಇದೆಯಾ ಮ್ಯಾಮ್? ಇನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ರೆಡಿಯಾಗಿದೆ. ವಾಟ್ ಇಸ್ ದಿಸ್ ಶಾಮ್? ಏನಿದಲ್ಲ ಮ್ಯಾಮ್, ನಿಮ್ ಬೆಡ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್. ಇದೇನಿದು ಫಸ್ಟ್ ನೈಟ್ ತರ ಮಾಡಿದ್ದೀರಾ? ಆರ್ ಯು ಮ್ಯಾಡ್ ಮ್ಯಾಮ್? ಏನ್ ಮ್ಯಾಮ್, ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ನನಗೊಂದ್ ವಿಷಯ ಅರ್ಥ ಆಗಲ್ಲ ಮ್ಯಾಮ್, ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರ್ಯಾಂಡ್ ಆಗಿ ತರ ಇರಬೇಕು, ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ? ನನ್ನ ಪ್ರಕಾರ ಪ್ರತಿ ನೈಟ್ ಫಸ್ಟ್ ನೈಟ್ ತರ ಗ್ರ್ಯಾಂಡ್ ಆಗಿರ್ಬೇಕು ಮ್ಯಾಮ್. ಅದೆಲ್ಲ ಓಕೆ, ನೀವ್ಯಾಕೆ ಹಿಂಗ್ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಲೇ ನಿಂತಿದ್ದೀರಾ ಮ್ಯಾಮ್? ನಾನ್ ಯಾವಳು ಹಿಂಗೆ ಇರೋದು ಮ್ಯಾಮ್? ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ, ನನ್ನ ಎಲ್ಲ ನೈಟ್ ಫಸ್ಟ್ ನೈಟ್ ಅಂತ ಬದ್ಕೊಂಡ್ ಮ್ಯಾಮ್ ನಾನು. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್. ಬ್ಯಾಚುಲರ್ ಮ್ಯಾಮ್, ಅಲ್ನೋಡಿ ಹಣ್ಣು ಹಾಲೆಲ್ಲ ಇಟ್ಟಿದ್ದೀನಿ, ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದೀನಿ. ನೀವು ಹಣ್ಣು ತಿಂದು ಹಾಲು ಕುಡಿದು ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್, ಓಕೆ? ಮ್ಯಾಮ್, ನಿಮ್ಗೆ ಇನ್ನೇನಾರ ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ, ಕರೆದು ಬಿಡಿ ಮ್ಯಾಮ್, ಓಕೆ ಮ್ಯಾಮ್? ಓಕೆ ಮ್ಯಾಮ್, ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್. ಓಕೆ ಮ್ಯಾಮ್, ಬಾಯ್, ಗುಡ್ ನೈಟ್. ಶಾಮ್, ಶಾಮ್. ಮ್ಯಾಮ್ ಮ್ಯಾಮ್ ಮ್ಯಾಮ್, ಬಂದೆ ಬಂದೆ ಬಂದೆ, ಬಿಸಿ ಬಿಸಿ ಕಾಫಿ ಮ್ಯಾಮ್. ನನಗೆ ಕಾಫಿ ಬೇಡ, ಚಳಿ ಜ್ವರ ಬಂದಿದೆ. ಚಳಿ ಜ್ವರನ ಮ್ಯಾಮ್? ಇನ್ನೊಂದು ಬ್ಲ್ಯಾಂಕೆಟ್ ತಗೊಂಬನ್ನಿ ಪ್ಲೀಸ್. ಮ್ಯಾಮ್, ತಂದೆ ತಂದೆ ಮ್ಯಾಮ್, ಬೇಗ ಮ್ಯಾಮ್. ಇದು ಕಾಶ್ಮೀರ್ ಬ್ಲ್ಯಾಂಕೆಟ್ ಮ್ಯಾಮ್, ತುಂಬಾ ಬಿಸಿ ಆಗ್ಬಿಡುತ್ತೆ. ಓದ್ಕೊಳ್ಳಿ ಮ್ಯಾಮ್. ಸಾಲ್ತಲ್ಲ, ಇನ್ನೊಂದು ತಗೊಂಬನ್ನಿ ಪ್ಲೀಸ್. ಇನ್ನೂ ಒಂದ ಮ್ಯಾಮ್, ತಂದೆ ಮ್ಯಾಮ್. ಮ್ಯಾಮ್, ಓಕೆ. ಶಾಮ್ ಮ್ಯಾಮ್, ಒನ್ ಮೋರ್ ಪ್ಲೀಸ್. ಮ್ಯಾಮ್ ಒನ್ ಮೋರ್ ಬ್ಲ್ಯಾಂಕೆಟ್, ಒನ್ ಮೋರ್ ಬ್ಲ್ಯಾಂಕೆಟ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾ, ಇಲ್ಲ ಮ್ಯಾ, ನನ್ನ ಕೈಲಿ ಆಗಲ್ಲ ಮ್ಯಾ. ಈ ಮನೇಲಿ ಅಷ್ಟು ಬ್ಲ್ಯಾಂಕೆಟೇ ಇಲ್ಲ ಮ್ಯಾ. ನಿಮಗೆ ಬಂದಿರೋ ಈ ಚಳಿ ಜ್ವರ ಎಂತದ್ದು ಅಂದ್ರೆ ಬ್ಲ್ಯಾಂಕೆಟ್ ಅಲ್ಲ ಮ್ಯಾ, ಬೆಡ್ಡೆ ತೆಗೆದು ಹೊಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾ. ಇದು ಹೊರಗಡೆ ಅಟ್ಮಾಸ್ಫಿಯರಿಂದ ಬಂದಿರೋ ಚಳಿ ಅಲ್ಲ ಮ್ಯಾ, ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾ. ಈ ಹೆಣ್ಣು ಅನ್ನೋದು ಒಂದು ಐಸ್ ಗಡ್ಡೆ ಹಿಮಾಲಯ ಇದ್ದಂಗೆ, ಗಂಡು ಅನ್ನೋದು ಬೆಂಕಿ ಶಾಖ ಸೂರ್ಯ ಇದ್ದಂಗೆ. ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೇನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಆಗೋದು ಮ್ಯಾಮ್. ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜ್ ಅಲ್ಲಿ ಫ್ರೀಜಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ, ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳ ಮ್ಯಾಮ್. ಮ್ಯಾಮ್, ಮನುಷ್ಯನಿಗೆ ಕೋಟಿ ಕೋಟಿ ಇದ್ರೇನು, ಸುಪ್ಪತ್ತಿಗೆಲ್ ಮಲಗದ್ರೇನು ಮ್ಯಾಮ್? ಆದ್ರೆ ಒಂಟಿಯಾಗಿ ಮಲಗದ್ರಲ್ಲಿ ಏನಿದೆ ಸುಖ ಮ್ಯಾಮ್? ಚಾಪೆಯಲ್ಲಿ ಮಲಗಿದ್ರು ಒಂದು ಗಂಡಿಗೊಂದು ಹೆಣ್ಣು, ಒಂದು ಹೆಣ್ಣಿಗೊಂದು ಗಂಡು ಇರ್ಲೇಬೇಕು ಮ್ಯಾಮ್. ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ನಿಮ್ಗೆ ಒಬ್ಬ ಗಂಡು ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ ಮ್ಯಾಮ್, ಓಕೆ ಮ್ಯಾಮ್? ಓಕೆ, ಬಾಯ್ ಮ್ಯಾಮ್. ಶಾಮ್, ಶಾಮ್. ಬಂದೆ ಮ್ಯಾಮ್, ಬಂದೆ 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 ಮ್ಯಾಮ್. ಮೇ ಮ್ಯಾಮ್, 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 ಎಸ್ ಮ್ಯಾಮ್. ಏನಿದು, ನಿನ್ನೆ ರಾತ್ರಿ ಏನ್ ಮಾಡಿದೆ? ನಿನ್ನೆ ರಾತ್ರಿ ಊಟ ಮಾಡಿದೆ, ಮಲಗಿದೆ ಮ್ಯಾಮ್. ಬೇಡ, ನಿನ್ನೆ ರಾತ್ರಿ ನಾನು ಬ್ಲೂ ಡ್ರೆಸ್ ಹಾಕಿದ್ದೆ, ಇದು ನಾನೇ ಚೇಂಜ್ ಮಾಡಿದೆ ಮ್ಯಾಮ್.
ವಾಟ್? ಅದೇ ಮ್ಯಾಮ್, ಚಳಿ ಜ್ವರ ಬಂದು ಸಫರ್ ಆಗಿದ್ರಿ, ಮತ್ತೆ ಆತರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್. ಡೋಂಟ್ ಮಿಸ್ಟೇಕ್ ಮಿ ಮ್ಯಾಮ್, ಚೇಂಜ್ ಮಾಡ್ಬೇಕಾದ್ರೆ ನಾನು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದೆ ಮ್ಯಾಮ್. ಅಯ್ಯೋ, ನಾನು ಕಣ್ ಮುಚ್ಕೊಂಡು ಮಾಡ್ಬಿಟ್ಟೆ ಮ್ಯಾಮ್. ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್, ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ. ಸಾರಿ ಮ್ಯಾಮ್. ನಿನ್ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ? ಅರ್ಥ ಆಗ್ಲಿಲ್ಲ ಮ್ಯಾಮ್. ಅರ್ಥ ಆಗ್ಲಿಲ್ವಾ? ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರ? ಓಹೋ, ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು, ಅರ್ಥ ಆಯ್ತು. ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್ ಮ್ಯಾಮ್. ನನಗೆ ತಾಳಿ ಯಾವಾಗ ಕಟ್ತೀರಾ ಮ್ಯಾಮ್? ಸ್ಟೂಪಿಡ್, ತಾಳಿ ನೀ ನನ್ ಕಟ್ಬೇಕು. ಹೌದಾ ಮ್ಯಾಮ್? ಮ್ಯಾಮ್, ಇದ್ರಲ್ಲಿ ಮಾತ್ರ ಗಂಡು ಹೆಣ್ಣು ಎಲ್ಲ ನೀವು ಈಕ್ವಲ್ ರೈಟ್ಸ್ ಹೋರಾಡೋರಲ್ಲ ಮ್ಯಾಮ್. ಡೋಂಟ್ ಜೋಕ್, ಮನಸ್ ಮಾಡಿದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಹಾಗೆ ಮಗುನು ನಾನೇ ಹೆತ್ಕೊಟ್ಬಿಡ. ಹಾಯ್ ಶಾ. ಹಾಯ್ ಹಾಯ್. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ಸರ್ಪ್ರೈಸ್? ಹಲೋ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಮ್ ಕಂಪನಿ ಮ್ಯಾನೇಜರ್ ಇವ್ರೆ ಶ್ಯಾಮ್ ಪ್ರಸಾದ್, ನಾವಿಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಯಾವಾಗ ಸರ್ ನಿಮ್ ಮದ್ವೆ? ಅಲ್ಲ, ಈ ನ್ಯೂಸ್ ನ ಈಗ್ಲೇ ಫ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೋ ಶ್ಯಾಮ್, ನೀವ್ ಯಾತಕ್ಕೂ ವರಿ ಮಾಡ್ಬಿಡಿ, ಈ ನ್ಯೂಸ್ ಇವತ್ತೇ ಬರ್ಬೇಕು. ಫ್ರೆಂಡ್ಸ್, ಇದಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ. ಓಕೆ? ಅಷ್ಟು ಚೆನ್ನಾಗಿದ್ದ ನಮ್ ಶ್ಯಾಮ್ ಇದ್ದಕ್ಕಿದ್ದಾಗ ಎಲ್ಲೋದ್ರು ಅಂತ ನನ್ ಗೊತ್ತಿಲ್ಲ, ಆದ್ರೆ ನಾನ್ ಅವ್ರನ್ನ ಇನ್ನೂ ಲವ್ ಮಾಡ್ತೀನಿ. ಯುವರ್ ಆನರ್, ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆನೂ ಕೊಡಬೇಡಿ ಅಂತ ನಾ ಕೇಳ್ಕೊತೀನಿ. ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ? ಇವರನ್ನು ನಾನೆಂತ ವಿಚಾರಿಸುವುದು? ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗಿ ಮಾತಾಡ್ತಿದ್ದಾರಲ್ಲ. ಆದರೂ ಕೂಡ ನಾನು ಸರ್, ಡಿಎನ್ಎ ರಿಪೋರ್ಟ್ ಬಂದಿದೆ ಸರ್. ಸಿಕ್ ಹಾಕೊಂಡ ನನ್ನ ಮಗ, ಎರಡು ರಿಪೋರ್ಟ್ ಒಂದೇ ತರ ಇದೆ ತಾನೆ? ಇಲ್ಲ ಸರ್, ಎರಡು ಬೇರೆ ಬೇರೆ ಅಂತಾನೆ ರಿಪೋರ್ಟ್ ಬಂದಿದೆ. ಏನ್ ಬೇರೆ ಅಂತಾನ? ಹೇಗಯ್ಯ ಹೇಗಯ್ಯ? ತಪ್ಪು, ಯಾರ್ ಜೀವಂತವಾಗಿರ್ಬೇಕೋ ಯಾರ್ ಇರ್ಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ದೇವ್ರಿದ್ದಾನೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಕ್ಕೆ ಜಡ್ಜ್ ಇದ್ದಾರೆ. ಅವನಿಂದ ಮೋಸ ಹೋಗಿರೋ ನಾವು, ಗೊತ್ತಿಲ್ವಾ ನಿನ್ಗೆ? ಬೇರೆಯವ್ರ ಬಗ್ಗೆ ನನ್ ಗೊತ್ತಿಲ್ಲ, ಆದ್ರೆ ನನ್ ಮೇಲೆ ನಿಜವಾದ ಪ್ರೀತಿ ಇತ್ತು ಅಂತ ನನಗ್ ನಂಬಿಕೆ ಇದೆ. ನಿನ್ಗೇನ್ ಹುಚ್ಚ? ಅವ್ರು ಒಳ್ಳೆಯವರೋ ಕೆಟ್ಟವರು, ನನ್ ಪ್ರೀತಿ ಮಾತ್ರ ಬದಲಾಗಲ್ಲ. ಚಿತ್ರ ಚಿತ್ರನ 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 ಚಿತ್ರ ಚಿತ್ರ ಚಿತ್ರನ 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 ನನ್ನ ಮನಸ್ಸಲ್ಲಿರೋ ಚಿತ್ರನ ನೀನೆ, ನನ್ನ ಮನಸ್ಸಲ್ಲಿರೋ ಚಿತ್ರನ ಬರೆದೋರ್ ಯಾರು ಇಂತ ಒಳ್ಳೆ ಚಿತ್ರನ ನಿನ್ನಂಗೆ ಕೈ ಕೊಟ್ರೆ ನ ಚಿತ್ರನ ನಿನ್ನಂಗೆ ನಿನ್ ಪ್ರೀತಿ ವಿಚಿತ್ರನ ಚಿತ್ರನ ಚಿತ್ರನ ಚಿತ್ರ ಚಿತ್ರ ಚಿತ್ರನ 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 ಚಿತ್ರ ಚಿತ್ರ ಚಿತ್ರನ 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 ಹಾ
ಗಡ್ಬಡ್ ಮಾಡ್ಬೇಡ, ಮನ್ಸಲ್ ಮಣ್ಗಿರ್ ತಿನ್ಬೇಡ, ಹಣ್ಣಾಗಿಲ್ಲ ಸ್ವಲ್ಪ ಕಾಯಿ. ಜಹಾಂಗೀರ್ ಬೇಕು ಅಂದ್ರೆ ಎಳನಿ ಎಳ್ಳು ನೀರ್ ಬಿಡಬೇಡ ತಾಯಿ. ಜೋದಿಸಿ ಅಲ್ವಾ 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 ಕೊಡ್ತೀಯ, ಹಲ್ವಾ 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 ಜೋದಿಸಿ ಅಲ್ವಾ ಅಲ್ವಾ ಕೊಡ್ತೀಯ, ಹಲ್ವಾ ಹಲ್ವಾ ಈ ಸಣ್ಣ ಹಾಟಲ್ಲಿ ನಾ ನಿನ್ನ ಎಲ್ಲೋ ಇಡ್ಲಿ. ಚಿತ್ರ ಚಿತ್ರದ 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 ಚಿತ್ರ ಚಿತ್ರ ಚಿತ್ರದ 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 ಚುರ್ ಚುರ್ ಮೂರೆ ಇವಳೆ ನಂಗೆ ಬೇಕ್ರಿ ಅಮ್ಮ ಈ ಜೋಡಿ ಇದೆ ಚಂಪ ಚಂಪ ಕಲಿ ಬಂದಳೋ ಬಾಚ ಬರಲೋ ನಾವಿಬ್ರು ಒಂದಾದ್ರೆ ಚೌ ಚೌ ಕಚ್ಚಾಯ ಬಿಸಿ 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 ಕೊಡ್ತೀಯ, ವಸಿ 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 ಕಚ್ಚಾಯ ಬಿಸಿ ಬಿಸಿ ಕೊಡ್ತೀಯ ವಸಿ ವಸಿ. ಉಪ್ಪಿಗಿಂತ ರುಚಿ ಬೇರೆಲ್ಲೂ ಸಿಕ್ಕೋದಿಲ್ಲ. ಚಿತ್ರ ಚಿತ್ರ ಚಿತ್ರನ 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 ಚಿತ್ರ ಚಿತ್ರ ಚಿತ್ರನ 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 ನನ್ನ ಮನಸ್ಸಲ್ಲಿರೋ ಚಿತ್ರನ ನೀನೇ ನನ್ನ ಮನಸ್ಸಲ್ಲಿರೋ ಚಿತ್ರನ ಬರೆದವ್ರು ಯಾರು ಇಂತ ಒಳ್ಳೆ ಚಿತ್ರನ ನಿನ್ನಂಗೆ ಕೈ ಕೊಟ್ರೆ ನ ಚಿತ್ರನ ನಿನ್ನಂಗೆ ನಿನ್ ಪ್ರೀತಿ ಚಿತ್ರನ ಯುವರ್ ಆನರ್ ಈತ ಕಾಲೇಜ್ ಚಕ್ಕರ್ ಹೊಡೆದ್ರು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ತೆಗೆಯುವಂತ ಬುದ್ಧಿವಂತ. ತನ್ನ ಬುದ್ಧಿವಂತಿಕೆಯಿಂದ ಈತ ಜನಗಳಿಗೆ ಮೋಸ ಮಾಡಿರೋದು ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಅಂತ ಸ್ವತಃ ಇವರ ಅಣ್ಣನೇ ಹೇಳಿಕೆ ಕೊಟ್ಟಿದ್ದಾರೆ. ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು ಹಲವಾರು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿಸಿ ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಮಾಡಿದ್ದಾನೆ. ಹೊಸ ಹೊಸ ರೀತಿಯಲ್ಲಿ ಈತ ಎಂಥ ಬುದ್ಧಿವಂತ ಅನ್ನೋದು ಕೋರ್ಟ್ನಲ್ಲಿ ವಾದಕ್ಕೆ ಪ್ರತಿವಾದ ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಐ ಅಗ್ರಿ ಹೀಸ್ ಎ ಜೀನಿಯಸ್ ಬಟ್ ಹೀಸ್ ಆನ್ ಈವಲ್ ಪರ್ವರ್ಟೆಡ್ ಕ್ರಿಮಿನಲ್ ಜೀನಿಯಸ್ ಜೀನಿಯಸ್ ಇನ್ ಕ್ರೈಮ್. ಈತ ಜನಿವಾರನ್ನು ಹಾಕೋತಾನೆ, ಬಿರಿಯಾನಿನ ತಿಂತಾನೆ, ಅವಶ್ಯಕತೆ ಬಿದ್ದಾಗ ನೀರನ್ನ ಬೀರು ಅಂತ ಮಾರಾಟ ಮಾಡ್ತಾನೆ. ಅದೇ ರೀತಿ ಹೆಣ್ಮಕ್ಳ ಬಾಳ್ನಲ್ಲಿ ಆಟ ಆಡಿ ಇವರಿಗೆ ಮೋಸ ಮಾಡಿ ಯಾಮಾರ್ಚಿದಾನೆ. ಸ್ವತಃ ರಕ್ತ ಸಂಬಂಧನೇ ಒಪ್ಕೊಳ್ಳೋದರು ಈತ ತಾನು ಮಾಡಿರೋ ಅಪರಾಧನ ಹೇಗೆ ಒಪ್ಕೋತಾನೆ? ಇವರ ಆನರ್ ತನ್ನ ನಟನಾ ಕೌಶಲ್ಯದಿಂದ ಹಲವಾರು ಜನರನ್ನ ಮರಳು ಮಾಡಿದ್ದಾನೆ. ಈ ಕೇಸನ್ನ ನೋಡಕ್ ಬಂದ ಜನ ಇವನ ನಟನೆಯನ್ನ ನೋಡಿ ಮೈ ಮರೆತು ನಾನವನಲ್ಲ 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 ಅಂತ ಕೂಗ್ತಾ ಇದ್ರು. ಅದನ್ನ ತಾವು ನೋಡಿದಿರಿ. ಆದ್ರೆ ನ್ಯಾಯ ಮೈಮರಿಯಲ್ಲ, ಕಾನೂನು ಮೈಮರಿಯಲ್ಲ ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 493, 494, 495, 496 ಹಾಗೂ 497 ಪ್ರಕಾರ ನ್ಯಾಯಾಲಯದ ವತಿಯಿಂದ ಕಠಿಣ ಅತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ತೀರ್ಪನ್ನು ಮುಂದಿನ ವಾರ ಹೇಳಲಾಗುವುದು. ಕೋರ್ಟ್ ಇಸ್ ಅರ್ಜೆಂಟ್. ಗುಡ್ ಮಾರ್ನಿಂಗ್ ಸರ್. ಸರ್, ಪಂಚಾಮೃತ ಅನ್ನಪೂರ್ಣಮ್ಮನ ಮಗ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ತಂದೀನಿ ಸರ್. ಏನೇ ಅದು? ಆ ಎಮ್ಮನ್ಗೆ ನಾಲ್ಕು ಜನ ಗಂಡ್ಮಕ್ಳು, ಇಬ್ರು ವಿಜಯನಗರದಲ್ಲಿದ್ದಾರೆ, ಇಬ್ರು ಫಾರಿನ್ ನಲ್ಲಿದ್ದಾರೆ. ಅಂದ್ರೆ ಅನ್ನಪೂರ್ಣಮ್ಮನ ಪಂಚಾಮೃತ ಅಮ್ಮ ಅಂತ ಕದಿದ್ ಸುಳ್ಳು. ಏನೇ ಅನ್ನಪೂರ್ಣಮ್ಮನ ಮಕ್ಕಳು ಮನೆ ಎಲ್ಲಿದೆ ಅಂತ ಗೊತ್ತೇನೆಯ ನಿನಗೆ? ನಮ್ ತಾಯಿನೇ ಅನ್ನಪೂರ್ಣಮ್ಮ. ಅವರೆಲ್ಲಿದ್ದಾರೆ? ಯಾರು ಗೊತ್ತು ಸರ್, ಎಲ್ಲೋ ಹೋಗ್ಬಿಡ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಸರ್. ಮೊನ್ನೆ ಅಲ್ಲೆಲ್ಲೋ ಮಂಗಳೂರಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ. ಮಂಗಳೂರಲ್ಲಿ ಇದ್ದಿದ್ ಮನೆ ಮಾರಿ ಆ ಹಣನ ವೃದ್ಧಾಶ್ರಮ ಕೊಟ್ಟಿದ್ ನಿಮ್ಗೆ ಗೊತ್ತಾ? ಅದ್ ಹೇಗೆ ಕೊಟ್ಬಿಡ್ತಾರೆ ಸರ್? ಏನ್ ಅವ್ಳು ಇಷ್ಟ ಬಂದಂಗೆ ಅವನಿಗೂ ಕೊಟ್ಬಿಟ್ರೆ ನಾವು ಬದುಕಿರುವಾಗ್ಲೇ ನಾವು ಸುಮ್ನೆ ಬಿಟ್ಬಿಡ್ತೀವ? ಹೋಗಿ ಕೇಳ್ತೀವಿ. ಎಲ್ಲಿ ಸುಡ್ಗಾಡಲ್ಲ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್, ನಿಮ್ಮ ತಾಯಿ ಸತ್ತು ಒಂದು ವರ್ಷ ಆಗಿದೆ ಕಣ್ರು. ಕೇವಲ ಹಣಕ್ಕೋಸ್ಕರ ಹೆತ್ತ ತಾಯಿನ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟು
ಅವ್ರು ಜೀವಂತವಾಗಿದಾರ, ಸತ್ತಿದಾರ, ಬದುಕಿದಾರ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಲ್ಲ ನೀವ್ ಮಕ್ಕಳ. ಏಯ್, ಜಾಸ್ತಿ ಮಾತಾಡಿದ್ರೆ ಒಳಗೆ ಹಾಕ್ಬಿಡ್ತೀನಿ. ರಾಸ್ಕಲ್ಸ್! ನನ್ ತಂಗಿ ಲೈಫ್ ನ ಸ್ಪಾಯ್ಲ್ ಮಾಡ್ದವನ್ನ ಜೈಲಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ನಾಳೆ ಅವನೇನಾದ್ರು ಕೋರ್ಟ್ ಕೇಸ್ ನಲ್ಲಿ ಗೆದ್ದು ಆಚೆ ಬಂದ ಅಂದ್ರೆ ಅವನಲ್ಲೇ ಮುಗಿಸ್ಬಿಡಿ. ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಪಂಚಾಮೃತನ ಮೇಲೆ ಹೊರಿಸಿರುವ ಅಪರಾಧಗಳು ನಂಬಿಕೆ ದ್ರೋಹ, ವಂಚನೆ. ಇದೆಲ್ಲ ನಡೆದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಆದ್ರೆ ಇದನ್ನ ಮಾಡಿದ್ದು ನಾನಲ್ಲ ಅನ್ನೋದೇ ಅವರ ದೃಢವಾದ ವಾದ. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಯಾರು? ಅದನ್ನ ನಿರೂಪಿಸೋದೇ ಈ ಕೇಸಿನ ಮುಖ್ಯವಾದ ಉದ್ದೇಶ. ಪೊಲೀಸ್ ಹುಡುಕೊಂಡು ಹೋಗದೆ ತಾನಾಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ದ ಮಿಸ್ಟರ್ ಡೇವಿಡ್ ಫರ್ನಾಂಡಸ್ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಆದರೆ ಡಿಎನ್ಎ ಟೆಸ್ಟ್ ರಿಸಲ್ಟ್ ಅಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದ್ರಲ್ಲ ಅಂತ ಪ್ರೂವ್ ಆಗಿದೆ. ರೇಖಳ ಅಣ್ಣನಿಗೆ ಲಂಚ ಕೊಟ್ಟು ಕೆಲಸ ಸಾಧಿಸ್ಕೋಬಹುದು ಅನ್ನೋದಕ್ಕೆ ತಕ್ಕ ಶಾಸ್ತಿ ಆಗಿದೆ. ಲಂಚಕ್ಕೆ ಯಾವತ್ತೂ ಕುಮ್ಮಕ್ಕೆ ಕೊಡಬಾರದು ಅನ್ನೋ ಜಾಗೃತಿ ಜನಗಳ ಮಧ್ಯದಲ್ಲಿ ಬಂದ್ರೆ ಮಾತ್ರನೇ ಈ ದೇಶದಿಂದ ಲಂಚಾವತಾರನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬಹುದೇ ಹೊರತು ಬರೀ ಘೋಷಣೆಯಿಂದ ಅಲ್ಲ. ಹಾಗೆ ಭಕ್ತಿ ಅನ್ನೋದನ್ನು ಹೆಚ್ಚಾದ್ರೆ ಹುಚ್ಚಾಗಿ ತನ್ನಂತಾನೇ ಮರ್ತೋಗೋ ಸ್ಥಿತಿಗೆ ತಂದುಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ರಾಧಾ ಚಂದ್ರಬಾಯಿ ವಿಷಯದಲ್ಲಿ ನಡೆದಿದೆ. ಮಿಸ್ಟರ್ ಜೋಸೆಫ್ ಫರ್ನಾಂಡಸ್ ಮನೆ ಬಿಟ್ಟು ಹೋದ ನಂತರ ಹಲವಾರು ಹೆಸರುಗಳಲ್ಲಿ ಹಲವಾರು ಮೋಸಗಳು ಮಾಡಿದ್ದಾರೆ ಅನ್ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ನಾನು ಒಪ್ಕೋತೀನಿ. ಆದ್ರೆ ಈ ಪಂಚಾಮೃತಾನೇ ಆ ಜೋಸೆಫ್ ಫರ್ನಾಂಡಸ್ ಅಂತ ಊಹಿಸಬಹುದೇ ಹೊರತು ಯಾವ ಸಾಕ್ಷಿಯನ್ನು ಆಧಾರ ಪಡಿಸಲಿಲ್ಲ. ಸಾಕ್ಷಿ ಆಧಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಪಂಚಾಮೃತ ಅಪರಾಧಿ ಅಂತ ಸಂದೇಹ ಪಡಬಹುದೇ ಹೊರತು ಪಂಚಾಮೃತಾನೇ ಅಪರಾಧಿ ಅಂತ ಆಧಾರಪೂರ್ವಕವಾಗಿ ನಿರೂಪಿಸಲು ಸಾಧ್ಯವಿಲ್ಲ. ಪಂಚಾಮೃತ ಅವರ ಮೇಲಿರುವ ಮೊಕದ್ದಮೆ ಸಂದೇಹಾಸ್ಪದವಾಗಿರೋದ್ರಿಂದ ಪಂಚಾಮೃತ ಅವರಿಗೆ ಪೂರಕವಾಗಿ ಈ ಕೋರ್ಟ್ ಅವರನ್ನ ಬಿಡುಗಡೆ ಮಾಡುತ್ತಿದೆ. ಏನಯ್ಯಾ ಪ್ರೂಫ್ ಸಿಕ್ಬಿಡ್ತು? ಅವ್ನು ಸಿಕ್ಕಾಕೊಂಡ ಪಂಚಾಮೃತ ನಿರಪರಾಧ ಅಂತ ಜಡ್ಜ್ಮೆಂಟ್ ಆಗೋಯ್ತು ಸರ್. ಸರ್ ಅವನು ಅವ್ನು ಅಲ್ಲ ಸರ್. ಏನಯ್ಯಾ ಹೇಳ್ತೀನಿ? ಅಯ್ಯೋ ಹೌದು ಸರ್, ನಿಜವಾಗ್ಲು ಅವನು ಅವ್ನು ಅಲ್ಲ ಸರ್. ಏನಯ್ಯಾ? ಅಯ್ಯೋ ಅಲ್ಲಿ ನೋಡಿ ಸರ್, ರಂಜನಿ ಸ್ವಾಮಿನ. ರಂಜನೀಶ್? ರಂಜನೀಶ್ ಸರ್ ಇಲ್ಲಿ ನೋಡಿ ಸರ್, ಸಮರಸಿಂಹ ರೆಡ್ಡಿ. ಸರ್ ಆ ಕಡೆ ನೋಡಿ ಸರ್, ವಿಜಯ್ ಮಿತ್ತಲ್. ಸರ್ ಈ ಕಡೆ ನೋಡಿ ಸರ್, ಶ್ಯಾಮ್ ಪ್ರಸಾದ್. ನಾನವನಲ್ಲ, ನಾನವನಲ್ಲ.
ಎಲ್ಲ ಗಾಡಿಗಳು ಇಲ್ಲೇ ಇದೆ, ಇಲ್ಲೇ ಎಲ್ಲೋ ಇದ್ದೇ ಇರ್ತಾರೆ. ಏನು ಇದೆಲ್ಲ? ಅವರೆಲ್ಲ ಯಾರು? ಏಯ್, ಅವರೆಲ್ಲ ಯಾರು? ಯಾರು ಹೇಳು, ಹೇಳು, ಹೇಳು. ಆ ಪಂಚಾಮೃತ ಎಲ್ಲಿ? ಸಮರಸಿಂಹರೆಡ್ಡಿ, ರಂಜನೀಶು, ವಿಜಯ ಮಿತ್ತಾಲು, ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ? ನೀನ್ ಹ್ಯಾಕ್ ಬಂದೆ ಇಲ್ಲಿ? ಏನಕ್ ಬಂದೆ? ನಿನ್ ಉದ್ದೇಶ ಏನು? ಅಲ್ ನೋಡಿ, ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ? ಆ ನಾಲ್ಕು ಜನ, ಈ ನಾಲ್ಕು ಹುಡುಗಿ ಲವರ್ಸ್, ಗಂಡ, ವುಡ್ ಬಿ ಪ್ರಿಯತಮ, ಅವನು ಶ್ರೀಕಾಂತ್ ಅಂತ, ಆ ತೆಲುಗು ಹುಡುಗಿ ಮದುವೆ ಆಗಬೇಕಾಗಿದ್ದ ಹುಡುಗ, ಅವನು ವಿನಯ್, ನಮ್ಮ ಮ್ಯಾಮ್ ಗಂಡ, ಅಮ್ಮವ್ರ ಗಂಡ, ಅವನು ರಘುಸ್ವಾಮಿ, ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ಇವ್ ನಾರಾಯಣ ಅಂತ ರೇಖಾ ಮನೆ ಪಕ್ಕದಲ್ಲೇ ಇದ್ದ, ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು ಇಂಗ್ಲಿಷ್ ಅವ್ನ್ ಬೇಕು, ಲಂಡನ್ ಅವ್ನ್ ಬೇಕು ಅಂತ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡವು ಬಿದ್ಲು. ಕೋರ್ಟ್ ಮೆಟ್ಲತ್ತಿ ಚಪ್ಪಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ. ಆ ಕೃಷ್ಣನ ಆಶ್ರಮದಲ್ಲಿ ಅವನವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ಅವಳು ಅವನ್ನ ಪ್ರೀತಿಸ್ತಾ ಇದ್ಲು. ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ್ ಹೃದಯನೇ ಒಡೆದ್ಬಿಟ್ಲು. ಆಮೇಲೆ ನಾನ್ ದೇವ್ರಾಗ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕಾಯ್ತು. ಆ ದೇವ್ರ ಗಂಡ ಆಗಿ ಸಿಗದೆ ಇದ್ರು ದೇವ್ರಂತ ಗಂಡ ಒಬ್ಬ ಸಿಕ್ಕಿದ್ದಾನೆ ಅನ್ಕೊಂತೀನಿ. ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು, ಸಿನಿಮಾ ಹೀರೋಗಳು ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳ್ಳೋಕೆ ಹೊರಟಿದ್ಲು. ಅವಳ ಸಿನಿಮಾ ನಾಯಕ ಖಳನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗು ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ. ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ ತರ ಮನೇಲಿ ಬಿದ್ದಿರ್ಬೇಕು ಅಂತ ಆಸೆ ಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲ್ಸಕ್ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡ್ಬೇಕಾಗ ಬಂತು. ಅದೆಲ್ಲ ಸರಿ ಕಣು, ಈ ಊರ್ನವ್ರ ಕಥೆಯೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ನೀನ್ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯ? ಅಣ್ಣ, ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೆಟ್ಟ ಹೆಣ್ ಸಿಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ ಸಿಕ್ಕರು, ಅವಳ ಹಿಂದೆ ಒಬ್ಬ ಕೆಟ್ಟ ಗಂಡಿರ್ತಾನೆ, ಅವಳಿಂದ ಆ ಹೆಣ್ ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ. ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ. ನೀನ್ ಅತ್ತಿಗೆನ್ ಮದುವೆ ಆದಾಗ ಏನೇನ್ ಆಸೆ ಪಟ್ಟೆ, ಏನೇನ್ ಕನ್ಸ್ ಕಂಡೆ? ಹಾ, ಅತ್ತಿಗೆ ಎಲ್ಲೋ ಹೋದ್ಲು ಅಂತ ನಿನಗ್ ಗೊತ್ತು, ಆದ್ರ ಅತ್ತಿಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅವತ್ತೇ ಡಿಸೈಡ್ ಮಾಡಿದೆ, ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂತ. ಅಣ್ಣ, ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನೂರು ತಪ್ಪು ಕೆಲಸ ಮಾಡಬಹುದು, ಆದ್ರೆ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ ನೂರು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ. ಕೃಷ್ಣ ಹೇಳಿದ್ದಾನಲ್ಲ. ಏನಿಲ್ಲ ಏನಿಲ್ಲ ಏನಿಲ್ಲ. ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ಆ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್? ಪ್ಲೀಸ್ ಏನ್ ಸರ್ ನೀವು? ನನಗೆ ನೀನು ಬೇರೆ ಗೇಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ? ನಿಮ್ಗೆ ನೀವು ಹೋಗಿ ಅದಿರ್ಲಿ, ಅದಕ್ಕೆಲ್ಲ ಬುದ್ಧಿ ಕಲ್ಸಿದ್ ಓಕೆ, ನನಗ್ ಮೋಸ ಮಾಡಿದ್ ಯಾಕೆ? ನಿನ್ ಲಾ ಕಾಲೇಜ್ ಅನ್ನ ನೋಡಿಲ್ವಾ? ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ. ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ, ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟಕ್ಕಷ್ಟೇ. ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು, ಇನ್ಮೇಲೆ ನನಗೆ ನಮ್ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡ್ ನಮ್ ಜೊತೆ ಇರಿ ಸಾಕು. ನಾನ್ ಹೇಳಿದ ಕೆಲಸ ಆಯ್ತಾ? ಆಯ್ತು ಮೇಡಮ್. ಪಂಚಾಮೃತಂದು ಅವನ ಅಣ್ಣನ ಡಿಎನ್ಎ ಸ್ಯಾಂಪಲ್ ಚೇಂಜ್ ಮಾಡಾಯ್ತು. ಗುಡ್. ರವಿ ವರ್ಮನ ಕುಂಚದ ಕಲೆ ಭಲೆ ಸಾಕಾರವು, ರವಿ ವರ್ಮನ
ಕೊಂಚದ ಕಲೆ ಭಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚರುವಿನ ಜಾಲವೋ ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರವೋ